ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀ ಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಸಚ್ಚಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ಪ್ರಾಪ್ಯೋ ಪದಂಗ್ರಿರ್ಭವೇದಿತ್ಯಾ ಘೋಷಯತಿ ಭಯತ್ಕರಚಯೈಃ ತಂ ವಾಚಿ ವಕ್ತ್ರಂ ಭಜೇ ಕಪಿಕಟಕಧುರೀಣಃ ಕಾರ್ಮುಕನ್ಯಸ್ತಬಾಣಃ ಕ್ಷಪಿತದ್ವಿಜಸೈನ್ಯಃ ಕ್ಷತ್ರಿಯೇಶ್ವಗ್ರಗಣ್ಯಃ ಜಲಧಿರಚಿತಸೇತುಃ ಜಾನಕೀ ದೋಷಹೇತುಃ ಪಥಿ ಪಥಿ ಗುಣಸಾಂದ್ರಃ ಪಾತು ಮಾಂ ರಾಮಚಂದ್ರಃ ನರಸಿಂಹೋಖಿಲ ಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಮಯೋ ನಿಧಿಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಪದೇತಸ್ಯ ನಿಸ್ಸರತೆ ವಾಣೀ ಜನ್ಮುಕನ್ಯಾ ಪ್ರವಾಹವತ್ ಕೌಶೇಯ ಪೀತವಸನಾಂ ಅರವಿಂದ ನೇತ್ರಾಂ ಮಧ್ವದ್ವಯಾಮಯ ವರೋಪ್ಯತ ಪದ್ಮಹಸ್ತಾಂ ಬುದ್ಧಚ್ಛತಾರ್ಕ ಸದೃಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇತ್ ವಿಭೀಷಣದ ಪಾದ ಯುಗಾಂ ಜನಿತ್ರೀಂ ಸತ್ಸಂಘ ಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂ ಚಾರು ಕಮಲಾರ್ಪಿತ ಚಿತ್ತವೃತ್ತಿ ಶಾಸ್ತ್ರಾದಿ ಮಂಜುಪತರಂಜಿತ ರಮ್ಯ ಸಂಸತ್ ಆಸ್ಮಾಕರ ಸರಸಿಜೇಸ್ತು ಸಮಧ್ವಹಂಸಃ ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಹೃದನಶಿಷ್ಠಂ ನಿತ್ಯ ನಿರ್ಧೂತ ಕಷ್ಟಂ ಭಯಮುಖಪದನಿಷ್ಠಂ ತ್ವಾಂ ಭಜಾಮಿ ಪ್ರಪನ್ನಃ ಭವತಿ ಯದನುಭಾವಾದೇಣಮು ಗೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಗತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮತಿಶ್ರೀ ದತ್ತಾಂ ಸನ್ನಿಧಿಂ ಮಾನಸೇ ಚ ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾ ಮಾನ್ಯಗುರುಂ ವಂದೇ ವಿದ್ಯಾ ವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಭೂಜಾತಂ ವಿಶ್ವೇಶಮಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸಿತಾರ್ಯ ಜೀವನಾದರ್ಶಂ ಗೀತಾಚಾರ್ಯೋಕ್ತಿಪಾಲಕಂ ಖ್ಯಾತಂ ಖಗಭಜನ್ಯಸ್ತಾಹ್ಯರಸಂ ನುಯಮದ್ಗುರುಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಮಾ ನಿಷಾದ ಪ್ರತಿಷ್ಠಾತ್ಮಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವದೀ ಕಾಮೋಹಿತಂ ವಾಲ್ಮೀಕೇರ್ಗೋ ಪುನೀಯಾನ್ನು ಮಹೀಧರ ಪದಾಶ್ರಿತಾ ಯದ್ದುಗ್ಧ ಉಪಜೀವಂತಿ ಕವಯಸ್ತರಣಕಾಗಿವ ಸ್ವಸ್ತಿಸುಹತಾಂ ಆಶೀಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪರೋದನ ಪಡುತ್ತರೆ ಶ್ರೀಮದ್ ವಾಲ್ಮೀಕಿ ರಾಮಾಯಣೇ ಅಯೋಧ್ಯಾಕಾಂಡೇ ಭಗವದ್ಭಕ್ತಿವರ್ಧಕೆ ಅದ್ಯ ಕಥಾನುವಾದ ಕಿಂಚಿತ್ ಪೂರ್ವಕಥಾನುವಾದ ರಾಮಚಂದ್ರ ದೇವರು ಕಾಡಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾಗ ದಶರಥನ ಬಳಿಯಲ್ಲಿ ಇದ್ದಾಗ ದಶರಥರು ರಾಮಕಾಡಿಗೆ ಹೋಗಲಿ ಹೋಗುವಾಗ ಅವರಿಗೇನು ಸವಲತ್ತುಗಳು ಬೇಕೋ 14 ವರ್ಷಕ್ಕೆ ಏನೇನು ಬೇಕಾಗಬಹುದೋ ಅಂತಹ ವಸ್ತುಗಳ ಪರಿಕಲ್ಪನೆಯಿಂದ ಕೂಡಿಕೊಂಡು ರಾಮನನ್ನು ಕಳಿಸೋಣ ಅಂತ ವಿಚಾರ ಮಾಡಿದಾಗ ಕೈಕೇಯಿ ನೀವು ಕೋಶಾಗಾರದಲ್ಲಿದ್ದಂತಹ ಧನ ಕನಕಾದಿಗಳನ್ನು ಕಳಿಸಿಬಿಟ್ರೆ ಯಾರು ಇಲ್ಲದೇ ಇರತಕ್ಕಂತಹ ಯಾವ ಸಂಪತ್ತು ಇಲ್ಲದೇ ಇರತಕ್ಕಂಥ ರಾಜ್ಯವನ್ನು ಭರತ ಏನು ಆಳ್ತಾನೆ ಕೊಡೋದು ಸರಿಯಲ್ಲ ಅಂತ ನಿಷೇಧ ಮಾಡಲಿಕ್ಕೆ ಬಂದರು. ಆಗ ದಶರಥ ಮಹಾರಾಜರು ಹೇಳಿದರು, ವರ ಕೇಳುವಾಗ ನೀನು ಇದನ್ನು ಕೊಡಬಾರದು ಅಂತೇನು ಹೇಳಿಲ್ಲ ಅಂತ. ಅದಕ್ಕೆ ರಾಮಚಂದ್ರ ದೇವರು ಹೇಳಿದರು, ನನಗದು ಬೇಕಾಗೂ ಇಲ್ಲ, ಅದು ಭರತನಿಗೆ ಇರಲಿ, ರಾಜ್ಯ ನಡೆಸಬೇಕು, ರಾಜ್ಯದ ಹೊಣೆಯನ್ನು ಹೊರಬೇಕು ಅಂತ ಕೋಶವೆಲ್ಲವೂ ಬೇಕು, ನನಗೆ ಯಾವ ಕೋಶವೂ ಬೇಡ, ಯಾವ ಧನ ಕನಕಾದಿಗಳು ಬೇಡ ಅಂತ ತೊರೆದು
ರಾಮ ಹೋಗ್ತೇನೆ ಅಂತಂದಾಗ ರಾಮ ಕಾಡಿಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಲಿ ಅಂತ ದೃಷ್ಟಾಂತವಾಗಿ ಅಸಮಂಜಸನ ಉದಾಹರಣೆ ಕೊಟ್ಟಿದ್ರು. ಅಸಮಂಜಸ ನಿಮ್ಮ ವಂಶದಲ್ಲಿ ಬಂದವನು ಹೇಗೆ ಕಾಡಿಗೆ ಯಾವ ಧನ ಕನಕಾದಿಗಳು ಕೊಡದೆ ಅಟ್ಟಿದ್ದನೋ ಅದೇ ರೀತಿಯಲ್ಲಿ ರಾಮನು ಕೂಡ ಕಾಡಿಗೆ ಹೋಗ್ಬೇಕು ಅಂತ ಹೇಳಿದಾಗ ವೃದ್ಧರಾದಂತಹ ಸಿದ್ಧಾರ್ಥರು ಹೇಳಿದರು. ವೃದ್ಧ ಅಮಾತ್ಯ ಅಲ್ಲೊಬ್ಬರು ಇದ್ದಂತಹ ಜ್ಞಾನಿಗಳು, ಆ ಅಸಮಂಜಸನಿಗೂ ರಾಮಚಂದ್ರನಿಗೂ ಹೋಲಿಕೆಯನ್ನು ಮಾಡ್ತೀಯಲ್ಲ, ಅಸಮಂಜಸನ ಪ್ರಕರಣ ಏನು ಅಂತ ಗೊತ್ತಾ ಅಂತ ಇಡೀ ಪ್ರಕರಣವನ್ನು ಹೇಳಿ ಎಲ್ಲವನ್ನು ಹೇಳಿ ರಾಮನಲ್ಲಿ ಒಂದೇ ಒಂದು ದೋಷವನ್ನು ನಾವು ಕಾಣಲಿಲ್ಲ ಅಂತ ಅವರು ಹೇಳಿದ ಮೇಲೆ ದಶರಥ ಮಹಾರಾಜ ಕೊನೆಯ ಶಕ್ತಿಗತ್ತು ಹೇಳ್ತಿದ್ದಾನೆ, ನೀವೆಲ್ಲ ಇಲ್ಲೇ ಇದ್ಬಿಡಿ, ನಾನೇ ರಾಮನ ಜೊತೆ ಕಾಡಿ ಹೊರಟೋಗ್ತೀನಿ, ಭರತನೇ ಚಕ್ರಾಧಿಪತಿ ಆಗಿ ಇಲ್ಲೇ ರಾಜ್ಯವನ್ನು ಆಳ್ಲಿ ಅಂತ ಒಮ್ಮೆ ವೃದ್ಧರಾಗಿ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ರಾಮಚಂದ್ರ ದೇವರು ಏನು ಹೇಳಿದರು ಅಂದರೆ, ಇಂಥ ದೊಡ್ಡ ಮಾತು, ರಾಜ್ಯದ ರಾಜ ಹಾಸಿಗೆ ಹಿಡಿದು ಮಲಗಿದ್ದಾಗ ಮಗ ಕಾಡಿ ಹೋಗ್ತಾನೆ ಅಂತ ವಿಚಾರ ಮಾಡಿ ತಾನೂ ಕಾಡಿಗೆ ಹೊರಟು ಬಿಟ್ಟ, ಮಕ್ಕಳು ರಾಜ್ಯ ಕಸ್ಕೊಂಡು ತಂದೆಯನ್ನು ಕಾಡುಗಟ್ಟುವಂತಹ ಜನರು ಬೇಕಾದಷ್ಟು ಜನ ಇದ್ದಾರೆ, ಆದರೆ ಮಗ ತನ್ನ ತಂದೆಯ ಮಾತನ್ನು ಉಳಿಸ್ಲಿಕ್ಕೆ ಕಾಡಿಗೆ ಹೋಗ್ತೇನೆ ಅಂತ ಕೂತಾಗ ರಾಮಚಂದ್ರ ದೇವರು ಹೇಳ್ತಾ ಇದ್ದಾರೆ, ತ್ಯಕ್ತ ಭೋಗಸ್ಯ ಮೇರಾಜನ್ ವನೇ ವನ್ಯೇನ ಜೀವತಃ ಕಿಂ ಕಾರ್ಯಂ ಅನುಯಾತ್ರೇಣ ತ್ಯಕ್ತ ಸಂಗಸ್ಯ ಸರ್ವತಃ. ಭಗವಂತ ಯಾವ ಈ ಜಂಜಾಟಕ್ಕೆ ಸಿಕ್ಕಿದವನಲ್ಲ, ಅವನಿಗೆ ಯಾವ ಲೌಕಿಕ ಸಂಪತ್ತಾಗಲಿ ಅದರಿಂದ ಏನು ಪ್ರಯೋಜನ ಇಲ್ಲ, ಅದನ್ನೇ ಹೇಳ್ತಾನೆ ಉಪನಿಷತ್ ವೇದಗಳು ಹೇಳುತ್ತೆ, ಅಸಂಗೋ ಹಿಯಂ ಪುರುಷ. ಭಗವಂತ ಎಂಥವನು ಅಂದರೆ ಸರ್ವಸಂಗ ಪರಿತ್ಯಾಗಿ ಅಂತ. ಅಂತಹ ಅಸಂಗೋಕಿಯಂ ಪುರುಷ ಎಂಬುವ ಶ್ರುತಿಯಿಂದ ಪ್ರತಿಪಾದ್ಯನಾದಂತಹ ಭಗವಂತ ಅವನ ಅವತಾರವಾದ ರಾಮಚಂದ್ರನ ಅವತಾರದಲ್ಲಿ ಕಾಡಿಗೆ ಹೋಗಬೇಕಾದ್ರೆ ಏನಾದರೂ ಬೇಕಾದೀತು ಅನ್ನೋ ವಿಚಾರ ಮಾಡ್ತಾ ಇರೋ ದಶರಥನಿಗೆ ರಾಮಚಂದ್ರ ದೇವರು ಹೇಳ್ತಾ ಇದ್ದಾರೆ, ತ್ಯಕ್ತ ಭೋಗಸ್ಯ ಮೇ ರಾಜನ್, ಭೋಗವೇ ಬೇಡ ಅಂತ ಬಿಟ್ಟಿದ್ದೇನೆ ಅಂತ. ಭಗವಂತ ಭೋಗ ಬೇಡ ಅಂತ ಎಲ್ಲಿ ಬಿಟ್ಟಿದ್ದಾನೆ ಅಂದರೆ ವೈಷಯಿಕ ಭೋಗ ಅವನಿಗೆ ಬೇಕಾಗಿಲ್ಲ, ಸ್ವಾಖ್ಯ ರಸವನ್ನು ಮಾತ್ರ ವಿಷಯ ಪದಾರ್ಥ ಗತವಾದ ತನ್ನದ್ದೇ ಆದಂತಹ ಒಂದು ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ ಹೊರತಾಗಿ ಇವನು ನಮ್ಮ ನಿಮ್ಮಂತೆ ತಿಂಡಿ ತಿನಿಸುಗಳನ್ನು ತಿನ್ನೋದಲ್ಲ ಭಗವಂತ. ನೈವೇದ್ಯ ಅಂದರೆ ಇದು ಪ್ರಕ್ರಿಯೆ, ತ್ಯಕ್ತ ಭೋಗಸ್ಯ, ನನಗೆ ಯಾವ ಭೋಗವೂ ನನಗಿಲ್ಲ, ಅದರಿಂದಾಗಿ ನಾನು ಭೋಗ್ತಾ ಅಲ್ಲ, ನೀವೆಲ್ಲ ಭೋಗ್ತರು, ನನಗೆ ಯಾವ ಭೋಗ ಇಲ್ಲ, ನನಗೆ ಇದರಿಂದ ಏನು ಪ್ರಯೋಜನ, ತ್ಯಕ್ತ ಸಂಗಸ್ಯ ಸರ್ವತಃ ಕಿಂ ಕಾರ್ಯಂ ಅನುಯಾತ್ರೇಣ, ನನ್ನ ಹಿಂದೆ ಕಳಿಸುವಂತಹ ವಸ್ತುಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ, ಯಾಕೆ ಕಳಿಸ್ತಾ ಇದ್ದೀರಿ ಅಂತ. ಇನ್ನೊಂದು ಮಾತನ್ನು ಹೇಳ್ತಾರೆ ಬಹಳ ಚೆನ್ನಾಗಿದೆ, ಯೋ ಹಿ ದತ್ವಾ ದಿವಶ್ರೇಷ್ಠಂ ಕಕ್ಷಾಯಾಂ ಕುರುತೆ ಮನಃ ರಜ್ಜು ಸ್ನೇಹೇನ ಕಿಂ ತಸ್ಯ ಯತಃ ಕುಂಜಲೋತ್ತಮಂ. ಇದಕ್ಕೆ ಎರಡು ಮೂರು ರೀತಿಯಾಗಿ ಅರ್ಥ ಮಾಡ್ಬೋದು ಅನಿಸುತ್ತೆ. ಒಂದು ಆನೆಯನ್ನು ಒಬ್ಬ ವ್ಯಕ್ತಿಯ ಸುಪರ್ದಿಗೆ ಕೊಟ್ಟುಬಿಟ್ಟಿದೆ ಅಂದರೆ ನಂದಲ್ಲ, ಇನ್ನು ಹಿಂದೆ ಜವಾಬ್ದಾರಿ ಅಂತ. ಆ ಆನೆಯನ್ನು ಕೊಟ್ಟ ಮೇಲೆ ಆ ಆನೆಯನ್ನು ಕಟ್ಟುವ ಹಗ್ಗ, ಆ ಹಗ್ಗ ನನ್ನ ಕೈಲಿರಬೇಕು ಅಂದರೆ ಹೆಂಗಾಗುತ್ತೆ? ಈಗ ರಾಜ್ಯ ನಂದಲ್ಲ ಭರತಂದು ಅಂತ ಕೊಟ್ಟಾಗಿ ಆ ರಾಜ್ಯಭಾರವನ್ನು ನಡೆಸಲಿಕ್ಕೆ ಬೇಕಾಗುವಂತಹ ಜಾರ ಅಂದರೆ ಒಂದು ಆನೆ ಇರುತ್ತಲ್ವಾ, ದೊಡ್ಡ ಆನೆ, ಆನೆಗೊಂದು ಭ್ರಾಂತಿ ಇರುತ್ತೆ, ಅಯ್ಯೋ ನಾನು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಆನೆಗೊಂದು ಕಾಲಿಗೆ ಸರಪಳಿ ಹಾಕಿರ್ತಾರೆ, ಆ ಸರಪಳಿ ಆನೆಯ ಬಲದ ಮುಂದೆ ಏನೂ ಅಲ್ಲ, ಬಲಿಷ್ಠವಾಗಿ ಆನೆ ದೊಡ್ಡ ದೊಡ್ಡ ಮರಗಳನ್ನು ಕೆಡುವುತ್ತೆ, ಸರಪಳಿ ಇದ್ದರೆ ಆನೆಗೆ ಬಾಧಕ ಏನು, ಆದರೆ ಆನೆಗೊಂದಿರುತ್ತೆ ಅಯ್ಯೋ ನನಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಅಂಥ ಸರಪಳಿ ಇದೆಯಲ್ವಾ, ಆ ಸರಪಳಿ ಆನೆಯನ್ನು ಗಟ್ಟಿಯಾಗಿ ಒಂದು ಕಡೆ ಇರುವಂತೆ ಮಾಡುತ್ತೆ, ಅದನ್ನು ಕಕ್ಷ ಅಂತ ಕರೀತಾರೆ. ಹಂಗೆ ಮಧ್ಯೆ ಬಂಧಕವಾದಂತಹ ಕಕ್ಷವನ್ನು ಇನ್ನೊಬ್ಬ ಕೈ ಕೊಟ್ಟು ದಾನ ಮಾಡಿದರೆ ಯಾವ ರೀತಿಯಲ್ಲಿ ಸರಿಯಲ್ಲವೋ, ರಾಜ್ಯವನ್ನು ಭರತನೆ ಕೊಟ್ಟು ಕೋಶಾಗಾರ ಬಿಡಿಗಳನ್ನು ಕಳಿಸಿದರೆ ಹಿಂದೆ ಭರತ ಏನು ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಕಾಡುತ್ತೆ. ಆ ರೀತಿಯಲ್ಲಿ ಮಾಡೋದು ಉಚಿತವೂ ಅಲ್ಲ ಅಂತ, ನನಗೆ ಯಾವ ಕೋಶಾಗಾರವೂ ಯಾವ ಧರ್ಮ ಕನಕಾದಿಗಳು ಬೇಡ ಅಂತ ರಾಮಚಂದ್ರ ದೇವರು ಹೇಳ್ತಾರೆ. ಹಾಗಾದರೆ
ಕಳಿಸಿಕೊಟ್ರೆ ಎದಕ್ಕೆ ಉದ್ಯೋಗ ಆಗತ್ತೆ? ಎಲ್ಲ ಅಂದ್ರೆ ನನಗೆ ಏನ್ ಕಳಿಸ್ಕೊಡಿ ಅಂದ್ರೆ, ಖನಿತ್ರ ಪಿಟಕೆ ಚೋಭೆ ಸಮಾನ ಸಮಾನಯದ ಗಚ್ಚತ ಹೇಳ್ತಾರಂತ ರಾಮಚಂದ್ರ ದೇವರು. ಏನಂದ್ರೆ ಈ ಸುವರ್ಣಾರಣ್ಯ ಈ ಕನಕ ಇವೆಲ್ಲ ಬೇಡ ಅಂತ. ಹಾಗಾದ್ರೆ ಏನ್ ತಗೊಂಬನ್ನಿ ಅಂತ, ಗುದ್ದಲಿ ಸಲಕೆಗಳನ್ನ ತಗೊಂಬನ್ನಿ ಅಂತ. ಗುದ್ದಲಿ ಅಂದ್ರೆ ನೆಲವನ್ನ ಹೆದರ್ಲಿಕ್ಕೆ ಇರುವಂತಹ, ತೋಟಗಾರಿಕೆ ಮಾಡುವವರಿಗೆಲ್ಲ ಗೊತ್ತಿರತ್ತೆ. ಗುದ್ದಲಿ ತಗೊಂಬನ್ನಿ, ಸಲಕೆಯನ್ನು ತಗೊಂಡ್ಕೊಂಬನ್ನಿ. ಯಾಕೆ ಗುದ್ದಲಿ ಸಲಕೆ? ನಾನು ಕಾಡಿಗೆ ಹೊರಟಿದ್ದೇನೆ, ಕಾಡಲ್ಲಿ ಗೆಡ್ಡೆ ಗೆಡಿಸ್ತಿರ್ಬೇಕು, ಗೆಡ್ಡೆ ಎಲ್ಲವೂ ಕೂಡ ನೆಲದಲ್ಲಿ ಬಿಡುವಂಥದ್ದು, ಅವುಗಳನ್ನು ತೆಗಿಲಿಕ್ಕೆ ಉಪಯೋಗ ಆಗುವಂತಹ ಗುದ್ದಲಿ ಸಲಕೆಯಾದಿಗಳು ನನಗೆ ಉಪಯೋಗ ಬಂದೀತೆ ಹೊರತಾಗಿಯೂ ನಿನ್ನ ನಾಣ್ಯ ಮುತ್ತು ರತ್ನ ಯಾವುದು ನನಗೆ ಉಪಯೋಗ ಬರಲ್ಲ, ಅವನ್ ತಗೊಂಬನ್ನಿ ಅಂತ ಹೇಳ್ತಾರೆ ರಾಮಚಂದ್ರ ದೇವರು. ಹಾಗೆ ಅದು ತಗೊಂಡು ಕಾಡಿಗೆ ಹೋಗ್ತೇನೆ, ಜೊತೆಗೆ ಇನ್ನೊಂದನ್ನು ತರಲಿಕ್ಕೆ ಹೇಳಿದರು. ಏನಂದ್ರೆ ಚೀರವಸ್ತ್ರವನ್ನು, ಅಂದರೆ ನಾರುಮಡಿ ಮುನಿಗಳು ಧರಿಸುವಂತಹ ವೇಷಭೂಷಣ, ಅದನ್ನು ತಗೊಂಬನ್ನಿ ಅಂತ ಹೇಳಿದ್ರೆ ಬಹಳ ದೊಡ್ಡ ರೋಚಕವಾದಂತಹ ಘಟನೆ ಇದು. ಕಣ್ಣಿಗೆ ಕಟ್ಟುವಂತ ಚಿತ್ರಣ ಮಾಡಿದ್ದಾರೆ ವಾಲ್ಮೀಕಿ ಋಷಿಗಳು. ಅಥ ಚೀರಾಣಿ ಕೈಕೇಯಿ ಸ್ವಯಂ ಆಹೃತ್ಯ ರಾಘವಂ ಉವಾಚ ಪರಿಧತ್ಸ್ವೇತಿ ಜನೌಘೇ ನರಪತ್ರಪಾ. ಹಾಸಿಗೆ ಮೇಲೆ ದಶರಥ ಮಲ್ಕೊಂಡಿದ್ದಾನೆ, 352 ಜನ ಅಲ್ಲಿ ನಿಂತು ಅಳ್ತಾ ಇದ್ದಾರೆ. ಒಂದು ಬದಿಯಲ್ಲಿ ಕೈಕೇಯಿ ನಿಂತಿದ್ದಾಳೆ, ಒಂದು ಬದಿಯಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತಾದೇವಿ ಸುಮಂತ್ರಿ ಇದ್ದಾರೆ. ಭೃತ್ಯರಿಗೆ ರಾಮ ಇವೆರಡನ್ನು ತಗೊಂಡು ಬನ್ನಿ ಅಂತ ಹೇಳಿ ಮುನಿಗಳಿಗೆ ಬೇಕಾದ ವಸ್ತ್ರವನ್ನು ತೆಗೆದುಕೊಂಡು ಬನ್ನಿ ಅಂದರೆ ಕೈಕೇಯಿ ಓಡೋದಂತ, ಓಡಿ ಹೋಗಿ ವಸ್ತ್ರ ತೆಗೆದುಕೊಂಡು ಬಂದು ತಗೋ ರಾಮ ಉಟ್ಕೋ ಅಂತ. ಉವಾಚ ಪರಿಧತ್ಸ್ವೇತಿ ಜನೋಘೇ ನರಪತ್ರಪ. ತನ್ನ ಗಂಡ ಎದುರಿಗಿದ್ದಾನೆ, ಗಂಡ ಒಬ್ಬನನ್ನು ಇಷ್ಟಪಡ್ತಾ ಇದ್ದಾನೆ, ಆ ವ್ಯಕ್ತಿ ಕಾಡಿಗೆ ಹೋಗೋದು ಅವನಿಗೆ ಇಷ್ಟ ಇಲ್ಲ, ಆದರೂ ನೀ ಕಾಡಿಗೆ ಹೋಗ್ಲಿಕ್ಕೆ ಬೇಕಾದ ಅನುವು ಮಾಡಿಕೊಡ್ತೀನಿ, ತಗೊಂಡು ಉಟ್ಕೊಂಡು ಹೋಗು ನೀನು. ನಾವೆಲ್ಲ ಏನು ಅಂದುಕೊಳ್ತೀವಿ, ಒಂದು ಸೆಕೆಂಡ್ ಮನಸ್ಸನ್ನು, ಏನು ಈ ಹೆಂಗಸಿಗೆ ಇಷ್ಟು ಆತ್ರನ, ಈ ವ್ಯಕ್ತಿಗೆ ಇಷ್ಟು ಆತ್ರನ ನನ್ನನ್ನು ಕಳಿಸೋದಕ್ಕೆ ಅಂತ ನಾವು ಅಂದುಕೊಂಡೇವು. ತಂದು ಕೊಟ್ರೆ ರಾಮಚಂದ್ರ ದೇವರ ವ್ಯವಹಾರ ಹೇಗಿತ್ತು ಅಂದರೆ, ಸ ಚೀರೆ ಪುರುಷೋ ವ್ಯಾಗ್ರಹ ಕೈಕೇಯ ಪ್ರತಿಗೃಹ್ಯತೆ. ಕೊಟ್ಟ ಕೂಡ ಯಾವುದೇ ಮನಸ್ಸಿನ ಕಲ್ಮಶ ಇಲ್ಲದೆ ಸ್ವೀಕಾರ ಮಾಡಿದ್ರಂತೆ ರಾಮದೇವರು. ಸೂಕ್ಷ್ಮ ವಸ್ತ್ರ ಅವಕ್ಷಿಪ್ಯ ಮುನಿ ವಸ್ತ್ರಾಣ್ಯಥ. ಅಲ್ಲೇ ಆ ಕ್ಷಣದಲ್ಲೇ ಆ ರೇಷ್ಮೆ ವಸ್ತ್ರಗಳನ್ನೆಲ್ಲ ಬಿಚ್ಚಿ ಹಾಕಿ ಎಲ್ಲರೂ ನೋಡ್ತಾ ಇದ್ದಂತೆಯೇ ಆ ವಸ್ತ್ರವನ್ನು ಧರಿಸಿದ್ರಂತೆ. ಸೂಕ್ಷ್ಮ ವಸ್ತ್ರ ಅಂತ ಇಲ್ಲಿ ಹೇಳಿದ್ದಾರೆ. ಏನು ಸೂಕ್ಷ್ಮ ವಸ್ತ್ರ ಅಂದ್ರೆ ಏನು ಅಂತಂದ್ರೆ, ಒಂದು ಬಟ್ಟೆ ತಯಾರಾಗುತ್ತೆ, ಆ ಬಟ್ಟೆಯ ಬೆಲೆ ಎಷ್ಟು, ಆ ಬಟ್ಟೆ ಯಾರು ಮಾಡಿದ್ದು, ಎಲ್ಲೆಲ್ಲಿ ಅದರ ಒಂದು ಉದ್ಭವ ಆಗಿದೆ, ಯಾವ ಊರಿನಲ್ಲಿ ನಾರು ಯಾವ ಊರಿನಲ್ಲಿ ಇದು ಇತ್ಯಾದಿಯಾಗಿ ಗೊತ್ತಿಲ್ಲ. ರಾಜರು ಉಪಯೋಗಿಸುವಂತಹ ಬಟ್ಟೆ ಬಹು ಮೌಲ್ಯವಾದದ್ದು, ಎಷ್ಟು ಮೌಲ್ಯ ಅಂತ ಗೊತ್ತಿಲ್ಲ. ಅದರಿಂದಾಗಿ ಬಹಳ ಸೂಕ್ಷ್ಮವಾದ ಬೆಲೆ ಉಳ್ಳಂತಹ ಬೆಲೆ ಬಾಳುವ ವಸ್ತ್ರವನ್ನು ಕಿತ್ತೊಗೆದು ಮುನಿಗಳು ಹಾಕೊಳ್ಳುವ ಬಟ್ಟೆಯನ್ನು ತಕ್ಷಣ ಉಡ್ತಾ ಇದ್ದಾರಂತೆ. ರಾಮಚಂದ್ರ ದೇವರೊಬ್ಬರೇ ಅಲ್ಲ, ಲಕ್ಷ್ಮಣಶ್ಚಾಪಿ ತತ್ರೈವ ವಿಹಾಯ ವಸನೇ ಶುಭೆ. ಎಲ್ಲ ಚೆನ್ನಾಗಿರೋ ವಸ್ತ್ರವನ್ನ, ರೇಷ್ಮೆ ವಸ್ತ್ರ ಬಿಟ್ಟು ಯಾವುದಾದ್ರೂ ಕಾಷಾಯವನ್ನ ಉಟ್ಕೊಳ್ಳಿಕ್ಕೆ ಯಾರು ಮನಸ್ಸು ಪಡ್ತಾರಾ? ಲಕ್ಷ್ಮಣ ಮತ್ತು ರಾಮಚಂದ್ರ ದೇವರು ತಕ್ಷಣ ಉಟ್ಕೊಳ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಚಿತ್ರಿಸ್ತಾರೆ ಇದನ್ನ. ಸೀತಾದೇವಿ ಕೈ ತಂದು ಕೊಡ್ತಾಳಂತ, ಸೀತಾದೇವಿ ಅದನ್ನು ನೋಡ್ತಾಳಂತ, ಕಣ್ಣಲ್ಲಿ ನೀರು ತುಂಬಿದೆ. ಸೀತಾದೇವಿ ತಂದೆ ಮನೆಯಲ್ಲಿದ್ದಾಗಲಿ, ಈ ಕ್ಷಣದವರೆಗೆ ಅತ್ತೆ ಮನೆಯಲ್ಲಿದ್ದಾಗಲಿ ವಿಜೃಂಭಣೆಯಿಂದಾಗಿ ಸುಂದರ ಬರಿಗಳಾಗಿ ಕಾಣುವಂತೆ ಇರುವ ಬಟ್ಟೆ ಬಿಟ್ಟು ಬೇರೆ ಒಂದು ಬಟ್ಟೆಯನ್ನು ಅವಳು ಮುಟ್ಟಿದ್ದೇ ಇಲ್ಲ. ಅಂಥದ್ರಲ್ಲಿ ಮುನಿಗಳು ಧರಿಸುವಂತಹ ಆ ವಸ್ತ್ರ ಹೇಗುಡಬೇಕು, ಎಷ್ಟು ದೊಡ್ಡದಿರುತ್ತೆ, ಯಾವ ಪರಿಜ್ಞಾನವೂ ಇಲ್ಲದೇ ಇರುವ ಕೇವಲ ಬೆರಳಣಿಕೆಯ ವಯಸ್ಸಿನ ಹೆಣ್ಣು ಮಕ್ಕಳಿಗೆ
ಅತ್ಯಂತ ಪ್ರಗಲ್ಭಿಯಾದಂತಹ ಹೆಂಗಸು ಹುಟ್ಕೋ ಅಂತ ಕೊಟ್ರೆ ಸೀತಾದೇವಿ ತೆಗೆದುಕೊಂಡು ಬಹಳ ಆಶ್ಚರ್ಯ ಪಡ್ತಾ ಇದ್ದಾಳಂತೆ, ಅಳ್ತಾ ಇದ್ದಾಳಂತೆ. ಧರ್ಮಜ್ಞರೇ, ಧರ್ಮದರ್ಶಿಗಳೇ ಹೇಳಿ, ಕಥಂನು ಚೀರಂ ಬದ್ಧಂತಿ ಮುನಯೋ ವನವಾಸಿನಃ. ಯಾಕೆ ಅಳ್ತಾ ಇದ್ದಾಳೆ ಅಂದ್ರೆ ನನಗೆ ಈ ಗತಿ ಬಂತಲ್ಲ ಅಂತ, ಇದನ್ನು ಉಡೋದು ಹೇಗೆ ಗೊತ್ತಿಲ್ಲ ನನಗೆ ಅಂತ, ಇದು ಉಡೋದು ಹೇಗೆ ಗೊತ್ತಿಲ್ಲ ಅನ್ನುವ ಆಕ್ರಂದನವನ್ನ ಸೀತಾದೇವಿಯರು ಮಾಡಿದರೆ ರಾಮಚಂದ್ರ ದೇವರು ಬರ್ತಾ ಇದ್ದಾರಂತೆ. ಒಂದು ಅವಳಿಗೆ ಹೇಗೆ ಧರಿಸ್ಬೇಕು ಗೊತ್ತಾಗಲಿಲ್ಲ, ಒಂದು ಕಂಠದಲ್ಲಿ ಹಾಕೊಂಡಿದ್ದಾಳಂತೆ, ಇನ್ನೊಂದು ಕೈಯಲ್ಲಿ ಇಟ್ಕೊಂಡಿದ್ದಾಳಂತೆ. ಆ ವಸ್ತ್ರವನ್ನ ರಾಮಚಂದ್ರ ದೇವರು ಸ್ವತಃ ಉಡಿಸ್ತಾ ಇದ್ದಾರಂತೆ. ಆ ಸೀತಾದೇವಿಯ ಇದ್ದ ವಸ್ತ್ರದ ಮೇಲೆ ಆ ವಸ್ತ್ರವನ್ನು ಉಡಿಸ್ತಾ ಇದ್ದಾರಂತೆ. ಚೀರಂ ಬಬಂಧ ಸೀತಾಯಾಹ ಕೌಶೇಯಸ್ಯೋಪರಿ ಸ್ವಯಂ. ಹೀಗೆ ಉಡ್ಬೇಕಮ್ಮ ಅಂತ ರಾಮಚಂದ್ರ ದೇವರು ತೋರಿಸಿಕೊಡ್ತಾ ಇದ್ದಾರಂತೆ. ಆ ಸಮಯದಲ್ಲಿ ಅಂತಃಪುರದಲ್ಲಿದ್ದಂತಹ ನಾರಿಯರೆಲ್ಲ ಹೇಳ್ತಾರಂತೆ, ಛೀ, ಮುನಿಗಳು ಧರಿಸುವ ವಸ್ತ್ರಗಳನ್ನ ಮುನಿಗಳು ರೀತಿಯಲ್ಲಿ ಹೇಗೆ ಬದುಕ್ತಾರೆ ಅನ್ನೋದನ್ನೇ ಅರಿಯದ ಹೆಣ್ಣನ್ನ ಕಾಡಿನಲ್ಲಿ ಕರ್ಕೊಂಡು ಹೇಗೆ ಹೋಗ್ತೀರಾಮ? ಆ ಕಾಡಿನಲ್ಲಿ ಅವಳು ಬಂದಾದರೂ ಏನು ಮಾಡ್ತಾಳೆ? ವರದಲ್ಲಿ ನೀನು ಹೋಗ್ಬೇಕು ಅಂತಿದೆಯಾ ಹೊರತಾಗಿಯೂ ಸೀತೆ ಬರಬೇಕು ಅಂತಿಲ್ಲ, ಹಾಗಾಗಿ ಈ ಥರ ಎಲ್ಲ ಮಾಡಬೇಡ ಅಂತ. ಸೀರೆ ಉಡಿಸ್ತಾ ಇದ್ದಾರೆ 353 ಜನ, 52 ಜನ ಈ ರೀತಿಯಲ್ಲಿ ಹೇಳ್ತಾ ಇದ್ರೆ ರಾಮ ಹಾಗೆ ಮಾಡಬೇಡ ಅಂತ ತನ್ನ ತಾಯಂದರು ವಿಚಾರವೇ ಮಾಡಲಿಲ್ಲಂತೆ. ರಾಮದೇವರು ಉಡಿಸ್ತಾ ಇದ್ದಾರಂತ ಸೀರೆಯನ್ನ, ನನ್ನ ಹಿಂದೆ ಬರ್ತೀನಿ ಅಂತ ಹೇಳಿದ್ದು ಸೀತೆ, ನಾನು ಹೇಗಿದ್ದೇನೋ ನೀನು ಹಾಗೆ ಇರಬೇಕು, ಮುನಿ ವ್ರತ ಧರಿಸಿ ಇಬ್ಬರು ಹೋಗೋಣ ಅನ್ನೋ ಅಭಿಪ್ರಾಯ, ಇಬ್ಬರಲ್ಲೂ ಅನುರೂಪ ದಾಂಪತ್ಯ ಇದೆ. ಸೀತಾದೇವಿಗೆ ಉಡಿಸ್ತಾ ಇದ್ದಾರಂತೆ. ವತ್ಸ ನೈವಂ ನಿಜುಕ್ತೇಯಂ ವನವಾಸೇ ಮನಸ್ವಿನಿ. ಇವಳನ್ನ ಕಾಡಿ ಕರ್ಕೊಂಡು ಹೋಗಬೇಡ ಅಂತ. ಏನು ಗೊತ್ತಿಲ್ಲ ಈ ಹೆಂಗಸು, ಪಾಪ ಸಣ್ಣ ಮಗು, ಅವಳಿಗೇನು ಗೊತ್ತಿಲ್ಲ, ಅವಳು ವರದಲ್ಲೂ ಇಲ್ಲ, ಅವಳನ್ನು ಕರ್ಕೊಂಡು ಹೋಗಬೇಡ ಅಂತ. ಏನು ಹೇಳಿದ್ರು ಕೇಳಿಲ್ಲ. ನೇಯ ಮರಹತಿ ಕಲ್ಯಾಣಿ ವಸ್ತುಂ ತಾಪಸವದ್ವನೆ. ವನದಲ್ಲಿ ತಪಸ್ವಿಗಳು ಹೇಗೆ ತಪಸ್ಸು ಮಾಡ್ತಾರೋ ಆ ರೀತಿಯಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯತೆ ಅರ್ಹತೆ ಇನ್ನೂ ಇವಳಿಗೆ ಬಂದಿಲ್ಲ, ಅವಳನ್ನು ಕರ್ಕೊಂಡು ಹೋಗಬೇಡ, ಇನ್ನೂ ಇಳೆ ವಯಸ್ಸು ಅಂತ ಹೇಳಿದ್ರು ಕೂಡ ರಾಮದೇವರು ವಿಚಾರ ಮಾಡಲಿಲ್ಲಂತೆ. ಎಲ್ಲ ವಸ್ತ್ರವನ್ನು ಒಡಿಸಿದ್ರಂತೆ, ಸ್ವಯಂ ತಾವೇ ಸೀತೆಯನ್ನ ವಸ್ತ್ರ ಬಿಡಿಸಿ ಹಾಗೆ ಮುಂದಕ್ಕೆ ಬರ್ತಾರಂತೆ. ಆಗ ರಗಂತವ್ಯಂ ಬನಂ ದೇವ್ಯ ಸೀತೆಯ ಶೀಲವರ್ಜಿತೆ ಅದುಷ್ಠಾಸ್ಯತಿ ರಾಮಸ್ಯ ಸೀತಾ ಪ್ರಗತ ಆಸನಂ. ಈಗ ಇಷ್ಟೆಲ್ಲ ಆದ ಮೇಲೆ ಆ ರಾಮದೇವರನ್ನ ಕುರಿತು ವಸಿಷ್ಠರಿಗೆ ಮಾತನ್ನು ಹೇಳ್ತಾ ಇದ್ದಾರಂತೆ. ಇದು ಸರಿಯಲ್ಲ, ಇದು ವನವಾಸಕ್ಕೆ ಸೀತೆಯನ್ನು ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಣಯ ಮಾಡಿದ್ರಿ, ಇದು ಸರಿಯಲ್ಲ, ವನವಾಸಕ್ಕೆ ಹೋಗು, ನಿನ್ನ ತಂದೆಯ ಮಾತನ್ನು ಉಳಿಸು, ಆದರೆ ವನವಾಸಕ್ಕೆ ಸೀತೆಯನ್ನು ಕರ್ಕೊಂಡು ಹೋಗೋದು ಸರಿಯಲ್ಲ. ಯಾಕೆ? ನಿನ್ನ ಜೊತೆಗೆ ಲಕ್ಷ್ಮಣ ಬರಲಿಕ್ಕಿದ್ದಾನೆ, ಆ ಲಕ್ಷ್ಮಣ ಬರ್ತಾನೆ, ಅವನ ಜೊತೆಗೆ ಬೇಕಾದ್ರೂ ಹೋಗು. ಇನ್ನೊಂದು ಮಾತನ್ನು ಹೇಳ್ತಾರೆ, ನೀನು ಹೋದರೆ ಅಥ ಯಾಸ್ಯತಿ ವೈದೇಹೀಂ ವನಂ ರಾಮೇಣ ಸಂಗತ ವಯಮತ್ರ ನ ಅನುಸ್ಯಾಮಃ ಪುರಂ ಚೇದಂ ಗಮಿಷ್ಯತಿ. ನಾವಲ್ಲ, ಇಡೀ ಊರು ಊರೇ ನಿಂದ ಬರುತ್ತೆ, ಇಲ್ಲಿ ಯಾವ ಊರು, ಇಲ್ಲಿ ಯಾರು ಇರೋದಿಲ್ಲ, ಅದರಿಂದಾಗಿ ವನವನ್ನು ಕುರಿತು ನೀನು ಹೋಗಬೇಡ ಅಂತ ಹೇಳ್ತಾರಂತೆ. ಮತ್ತೆ ಯಾರು ಹೋಗ್ಲಿ ಕಾಡಿಗೆ? ಭರತ ಶತ್ರುಘ್ನರು ವನಕ್ಕೆ ಹೋಗ್ಲಿ ಅಂತ, ಅವ್ರ ಕಾಡಿಗೆ ಹೋಗ್ಲಿ, ನೀನು ಹೋಗಬೇಡ ಅಂತ ವಸಿಷ್ಠರು ಹೇಳ್ತಾರಂತೆ. ಹಾಗೆ ಹೇಳಿದಾಗ ಒಂದು ಮಾತನ್ನು ಹೇಳ್ತಾರೆ, ಬಹಳ ತುಂಬ ಅದ್ಭುತವಾದದ್ದು. ನೀನು ಒಂದು ವೇಳೆ ಕಾಡಿಗೆ ಹೋದರೆ ಕಾಡು ನಾಡಾಗುತ್ತೆ ಅಂತನ್ನೋದನ್ನು ಆ ಜನರು ಹೇಳಿದರು. ಆದರೆ ವಸಿಷ್ಠರಂತಹ ಋಷಿಗಳು, ಸಪ್ತಋಷಿಗಳಲ್ಲಿ ಒಬ್ಬರಾಗಿದ್ದವರು, ನಹಿ ತದ್ಭವಿತ ರಾಷ್ಟ್ರಂ ಯತ್ರ ರಾಮೋನ ಭೂಪತಿ. ರಾಮ ಯಾವ ರಾಜ್ಯಕ್ಕೆ ರಾಜನಾಗಿರೋದಿಲ್ಲವೋ ಅಂತಹ ರಾಜ್ಯವು ರಾಜ್ಯವಾಗಿಯೇ ಇರೋದಿಲ್ಲ.
ತದ್ವನಂ ಭವಿತಾ ರಾಷ್ಟ್ರಂ ಯತ್ರ ರಾಮೋ ನಿವತ್ಸತಿ, ಯಾವ ಕಾಡಿನಲ್ಲಿ ರಾಮ ಇರ್ತಾನೋ ಅದು ರಾಷ್ಟ್ರವಾಗತ್ತೆ ಅಂತ. ರಾಷ್ಟ್ರಪತಿ ರಾಷ್ಟ್ರಪಿತ ಇದು ರಾಮಚಂದ್ರ ದೇವರು. ರಾಷ್ಟ್ರಪತಿ ಅಂದ್ರೆ ರಾಷ್ಟ್ರವನ್ನು ಕಾಯುವನು, ರಾಷ್ಟ್ರಪಿತ ರಾಷ್ಟ್ರವನ್ನು ಕಟ್ಟುವನು. ಕಾಡಿಗೆ ಹೋದರೆ ರಾಷ್ಟ್ರ ಕಟ್ಟುತ್ತಾನಲ್ಲಿ ರಾಮ, ಅಲ್ಲಿ ರಾಮ ಇದ್ದಲ್ಲಿ ರಾಷ್ಟ್ರವು ನಿರ್ಮಾಣ ಆಗುತ್ತೆ. ರಾಮ ಹೋದ್ರೆ ರಾಷ್ಟ್ರವಾಗಿದ್ದಂಥದ್ದು ಕಾಡಾಗುತ್ತೆ. ಅದರಿಂದಾಗಿ ಇದು ಸರಿಯಲ್ಲ, ರಾಮ ಹೋಗಬೇಡ ಅಂತ ಎಷ್ಟೇ ತಡೆದರೂ ಕೂಡ ರಾಮಚಂದ್ರ ದೇವರು ಹೋಗ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ. ರಾಮ ಕಾಡಿಗೆ ಹೋಗಬೇಕು ಅಂತಾದಾಗ ಹಾಗಾದ್ರೆ ಏಕಸ್ಯ ರಾಮಸ್ಯ ಬನೆ ನಿವಾಸಸ್ತ್ವಯಾವೃತ ಕೈಕಯ ರಾಜಪುತ್ರಿ ವಿಭೂಷಿತೇಜಂ ಪರಿಕರ್ಮ ನಿತ್ಯ ವತ್ಸಸ್ವ ವಸತ್ವರಣ್ಯೇ ಸಹ ರಾಘವೇಣ. ಈಗ ಇವಳಿಗೂ ಬಹಳ ಎಳೆಯ ವಯಸ್ಸಿನವಳು, ಇವಳಿಗೆ ನೀನು ಯಾವ ಷರತ್ತನ್ನು ಹಾಕಿಲ್ಲ, ರಾಮ ಕಾಡಿಗೆ ಹೋಗಬೇಕು ಅಂತ ಅಷ್ಟೇ ಹಾಕಿದ್ರಿಂದಾಗಿ ಇವಳು ಸರ್ವಾಂಗ ಭೂಷಿತಳಾಗಿ ನಮ್ಮ ಕುಲಸ್ತ್ರೀ ಹೇಗಿರಬೇಕು ಆ ರೀತಿಯಲ್ಲೇ ಕಾಡಿನಲ್ಲಿ ಇರೋಳಾಗ್ಲಿ ಅಂತ ಕೈಕೆಯನ್ನು ಹೇಳ್ತಾ ಇದ್ದಾರೆ. ಯಾನೈಶ್ಚ ಮುಖ್ಯೈಃ ಪರಿಚಾರಕೈಶ್ಚ ಸಂವೃತ ಗಚ್ಚತು ರಾಜಪುತ್ರಿ ವಸ್ತ್ರೈಶ್ಚ ಸರ್ವೈಃ ಸಹಿತೈರ್ವರ್ಧೈಃ ನೇಯಂ ವೃತಾತೇ ವರ ಸಂಪ್ರದಾನೇ. ಅವಳು ಹೋಗ್ಬೇಕು ಅಂತಲೂ ನೀವು ಕೇಳಿಲ್ಲ, ಆದರೂ ಅವಳು ಹೋಗ್ತಾ ಇದ್ದಾಳೆ ಗಂಡನನುಸರಿಸಿ. ಅದರಿಂದಾಗಿ ಅವಳು ಎಲ್ಲ ಕನಕ ಅವಳಿಗೇನು ಆಭರಣಗಳಿತ್ತು ಆ ಆಭರಣ ಭೂಷಿತಳಾಗಿ ಪರ್ಯಂಕ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿಕೊಂಡೇ ಹೋಗಲಿ ಅಂತ ಹೀಗೆ ಹೇಳ್ತಾ ಇದ್ದಾರಂತೆ. ಇಲ್ಲಿ ಹೊರ ಜಗತ್ತಿಗೆ ತಕ್ಷಣ ವಾರ್ತೆ ಹೋಗಿದೆ, ರಾಮ ಹೋಗ್ತಾನೋ ಇಲ್ವೋ, ರಾಮ ಹೋಗ್ತಾನೋ ಇಲ್ವೋ ಅಂತ ಕಾಯ್ತಾ ಇದ್ರು, ರಾಮ ಹೋಗಬಾರ್ದು ಅಂತ. ರಾಮ ಹೋಗ್ತಾನೆ ಅಂತನ್ನುವುದಕ್ಕೆ ಮುನ್ಸೂಚಕವಾಗಿ ಜನರಿಗೆ ಒಂದು ವಿಷಯ ಗೊತ್ತಾಗಿದೆ. ಕೈಕೇಯಿ ವಸ್ತ್ರ ತಂದು ಕೊಟ್ಲಂತೆ, ರಾಮ ಉಟ್ಕೊಂಡಂತೆ, ರಾಮ ಕಾಷಾಯ ವಸ್ತ್ರ ಮುನಿ ವಸ್ತ್ರ ಧರಿಸಿ ಕಾಡಿಗೆ ಹೋಗಿ ತಯಾರಾಗಿಬಿಟ್ಟಿದ್ದಾನಂತೆ ಅಂತ. ಅದು ಕೇಳಿದ ಕೂಡಲೇ ಜನ ಶುರು ಮಾಡ್ತಾ ಇದ್ದಾರಂತೆ. ಜನಸರ್ವೇ ಧಿಕ್ವಾಂ ದಶರಥಂ ತಿತಿ, ದಶರಥ ಮಹಾರಾಜ ಹೆಂಡತಿಯನ್ನು ನಿಯಂತ್ರಣ ಮಾಡಲಿಕ್ಕಾಗದೆ ಇರೋನೆ, ನಿನಗೆ ಧಿಕ್ಕಾರ ಇರಲಿ ಅಂತ ಹೊರಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಂತೆ. ದಶರಥ ಮಹಾರಾಜನನ್ನು ಬೈತಾ ಇದ್ದಾರಂತೆ. ಹಾಗೆ ತುಂಬ ದುಃಖಿತರಾದಂಥವರು ಎಷ್ಟೋ ಜನ ಬದುಕಲೇಬಾರದು, ರಾಮ ಇಲ್ಲದೆ ಇದ್ರೆ ಏನಕ್ಕೆ ಬದುಕಬೇಕು ಅಂತ ಜೀವನದ ಆಶೆಯನ್ನೇ ಬಿಟ್ಟುಬಿಟ್ರಂತೆ. ಹೀಗೆ ಸುಕುಮಾರಿ ಚ ಬಾಲಾ ಚ ಸತತಂ ಸುಖೋಚಿತ ನೇಯಂ ಮನಸ್ಸು ಯೋಗ್ಯೇತಿ ಸತ್ಯಮಾಹ ಗುರುರ್ಮಮ. ದಶರಥ ಮಹಾರಾಜ ವಸಿಷ್ಠರ ಮಾತನ್ನು ಕೇಳಿದ ಮೇಲೆ ತಾನು ಹೇಳ್ತಾ ಇದ್ದಾರಂತೆ, ಏನು ಸೀತಾದೇವಿ ಕಾಡಿಗೆ ಹೋಗಬಾರ್ದು ಅಂತನ್ನುವ ಪ್ರಸ್ತಾಪವನ್ನು ಗುರುಗಳು ಮಾಡಿದರು. ಇದು ತುಂಬ ಪ್ರಶಸ್ತವಾಗಿದೆ, ಅವಳಿಗಿನ್ನೂ ಆ ವಯಸ್ಸು, ತಪಸ್ಸನ್ನು ಮಾಡುವಂತಹ ತಪಸ್ವಿಗಳ ದಿನಚರಿ ಪಾಲಿಸಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇದು ಸರಿಯಲ್ಲ ಅಂತೇಳಿ ಗುರುಗಳು ಹೇಳಿದರು. ಸರಿಯಾಗಿದೆ, ಆದ್ದರಿಂದಾಗಿ ಹಾಗೇ ಇರಲಿ ಅಂತ. ಆದರೆ ಹಾಗೆ ಆಗಲಿಕ್ಕೆ ಮನಸ್ಸಿಲ್ಲ, ಅವಳು ಹೋಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ, ರಾಮನೊಟ್ಟಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದರಿಂದಾಗಿ ಹೋಗೋದಿದ್ರೆ ನೀನೇನಾದರೂ ಅಡಚಣೆ ಮಾಡೋ ಹಾಗಿಲ್ಲ, ಯಾಕೆ ಅವಳು ಹೋಗ್ಬೇಕು ಅಂತ ನೀನು ಕೇಳಿಲ್ಲ. ಈಗ ಅಥೆಂಟಿಕ್ ಆಗಿ ದಶರಥ ಹೇಳ್ತಾ ಇದ್ದಾರೆ, ಎರಡು ವರಗಳಲ್ಲಿ ಸೀತೆಯನ್ನ ಹೋಗ್ಬೇಕು ಅಂತ ನೀನು ಕೇಳಿಲ್ಲ. ಅದರಿಂದಾಗಿ ಸೀತಾದೇವಿ ತನ್ನ ಸುಖ ಭೋಗಕ್ಕೆ ಅನುಕೂಲವಾಗುವಂತ ಎಲ್ಲ ವಸ್ತ್ರವನ್ನ ಪರಿಧಾನವನ್ನ ಎಲ್ಲವನ್ನು ಸ್ವೀಕರಿಸಿ ಅವಳು ಹೋಗ್ತಕ್ಕಂಥವಳಾಗ್ಲಿ. ಚೀರಾಣ್ಯಪಾಸ್ಯ ಜನಕಸ್ಯ ಕನ್ಯಾ ನೇಯಂ ಪ್ರತಿಜ್ಞಾ ಮದತ್ತ ಪೂರ್ವ ಯಥಾ ಸುಖಂ ಗಚ್ಚತು ರಾಜಪುತ್ರಿ ವನಂ ಸಮಗ್ರ ಸಹ ಸರ್ವರತ್ನೈ. ಎಲ್ಲ ಕನಕಾದಿ ವಿಭೂಷಿತಳಾಗಿಯೇ ಅವಳು ಹೋಗ್ತಕ್ಕಂಥವಳಾಗ್ಲಿ ಅಂತ ಹೇಳ್ತಾ ಇದ್ದಾರಂತೆ. ಹಾಗೆ ಆಗ ಒಂದು ಮಾತನ್ನ ಆಡ್ತಾರೆ, ಏನಂದ್ರೆ ರಾಮೇಣ ಯದಿತೇ ಪಾಪೇ ಕಿಂಚಿತ್ ಕೃತಮ ಶೋಭನಂ ಅಪಕಾರ ಕೈಹದೆ ವೈದೇಹ್ಯ ದರ್ಶಿತೋಧಮೆ. ರಾಮ ನಿನಗೊಂದು ವೇಳೆ ನಿನ್ನ ಮಗನ ಆಸ್ಥಾನಕ್ಕೆ ತೊಂದರೆ ಆಗಬಹುದು ಅಂತ ಹೇಳಿ ರಾಮನನ್ನು ಕಾಡಿಗಟ್ಟಿರ್ಬೋದು, ವೈದೇಹಿಯಿಂದ ನಿಮ್ಗೆ ಏನು ತ್ರಾಸ ಆದೀತು, ಏನು ಕಷ್ಟ ಆದೀತು,
ಯಾವ ಕಷ್ಟವೂ ಇಲ್ಲ, ಅವಳು ನಿಮ್ಗೆ ಏನು ತೊಂದರೆ ಮಾಡೋದಿಲ್ಲ. ಅದರಿಂದಾಗಿ ಅಪಕಾರಂ ಕಾಪಿ ತೇ ಕರೋತಿ ಜನಕಾತ್ಮಜ, ಏನಾದರೂ ತೊಂದರೆ ಮಾಡ್ತಾಳೆ ಲಕ್ಷ್ಮೀ ಸೀತಾದೇವಿ ಸಾಧ್ಯವೇ ಇಲ್ಲ. ಅದಾಗಿ ನಾನು ಪರ್ಯಾಪ್ತಮೇವ ತೇ ಪಾಪೇ ರಾಮ ವಿಲೇಪನಂ, ರಾಮನನ್ನು ಕಾಡಿ ಕಳಿಸೋದ್ರಿಂದ ಬಹಳ ದೊಡ್ಡ ಪಾಪವನ್ನು ಸಂಗ್ರಹಿಸಲಾಗಿದೆ. ಆ ಪಾಪದ ಮುಂದೆ ರಾಮ ಪಾಪವೂ ನಿಮಗೆ ಬೇಕಾಗಿಲ್ಲ, ಯಾಕೆಂದ್ರೆ ನಿನ್ನನ್ನು ನೀನು ಅಧೋಪತನ ಮಾಡಿಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಆಗಿದೆ. ಪುನಃ ನೀನೇನಾದರೂ ಸೀತೆಯನ್ನು ಎಲ್ಲ ಈ ಯಾವ ವಸ್ತ್ರಗಳನ್ನು ಉಟ್ಕೊಳ್ಳದೆ ಅವಳು ಮುನಿಯ ರೀತಿಯಲ್ಲೇ ಹೋಗಬೇಕು ಅಂತನ್ನೋದಕ್ಕೆ ಯಾವ ಔಚಿತ್ಯ ಇಲ್ಲ, ಅವಳು ಹೀಗೆ ಹೋಗಲಿ ಅಂತ ಬೈತಾ ಇದ್ದಾರಂತೆ. ರಾಮನನ್ನ ಅಭಿಷೇಕ ತಪಸ್ಸೆ ಆಯ್ತು. ರಾಮನ್ ಯದಭಿಷೇಕಾಯ ತ್ವನ್ಮಹಿ ತನ್ಮಹಾಗತಿಮ ಅಬ್ರವೀಹಿ ತಪೇತತ್ ಸಮತಿ ಸಮ್ಮತಿ ಆಕ್ರಮ್ಯ ನಿರಯಂ ಗಂತುಮರ್ಹಸಿ, ನರಕಕ್ಕೆ ಹೋಗ್ಲಿಕ್ಕೆ ಅದೊಂದು ಪಾಪ ಸಾಕು, ಇನ್ನು ಹೆಚ್ಚಿನ ಪಾಪ ಯಾಕೆ ಬೇಕು? ಯಾರಿಗೊಬ್ಬರು ಜೈಲಿಗೆ ಹೋಗಬೇಕು ಅಂತ ಆಸೆ ಇರುತ್ತೆ. ಜೈಲಿಗೆ ಹೋಗಬೇಕು ಅಂತಿರೋನು ಒಂದು ಯಾವುದೋ ಕ್ರೈಮ್ ಮಾಡಿದ್ರು ಸಾಕು, ನಾಲ್ಕೈದು ಕ್ರೈಮ್ ಮಾಡಬೇಕಾಗಿಲ್ಲ, ಓ ಇದಕ್ಕೆ ನನಗೆ ಬೇಲ್ ಸಿಕ್ಕಿಬಿಟ್ಟು ನಾನು ವಾಪಸ್ ಆ ಥರ ಯಾವುದು ಇಲ್ಲಲ್ಲ. ಹಾಗೆ ನರಕಕ್ಕೆ ಹೋಗ್ಲಿಕ್ಕೆ ನಿಮಗೆ ಬೇರಾವ ಪಾಪ ಬೇಡ, ರಾಮನನ್ನು ಕಾಡಿ ಕಳಿಸ್ಬೇಕು ಅಂತೇನು ಮಾತಾಡಿದ್ದಿ ಇದೊಂದು ಸಾಕು. ಇದರ ಮೇಲೆ ಸೀತಾದೇವಿಯನ್ನು ಕಳಿಸ್ಬೇಕು, ಅವಳನ್ನು ಹೀಗೆ ಕಳಿಸ್ಬೇಕು ಅಂತ ಆಡಿ ಇನ್ನಿಷ್ಟು ಪಾಪ ಕಟ್ಕೊಳ್ಬೇಡ ಅಂತ ಬೈತಾ ಇದ್ದಾನಂತೆ. ಅಷ್ಟಾದ ಮೇಲೆ ತಂದೆಗೆ ರಾಮಚಂದ್ರ ದೇವರು ಹೇಳ್ತಾ ಇದ್ದಾರೆ ಏನಂದ್ರೆ, ಏವಂ ಬ್ರುವಂತಂ ಪಿತರಂ ರಾಮ ಸಂಪ್ರಸ್ತೋಪದಂ ವಚನೋಬ್ರವಿ ಏನಂದ್ರೆ, ಇಯಂ ಧಾರ್ಮಿಕ ಕೌಸಲ್ಯ ಮಮ ಮಾತಾ ಯಶಸ್ವಿನಿ ವೃದ್ಧ ಚಾಕ್ಷಾದೃ ಶೀಲಾ ಚ ರಚತ್ವಾಂ ದೇವಿ ಗರ್ಹಿತೆ ದೇವ ಗರ್ಹಿತೆ, ನನ್ನ ತಾಯಿಯಾಗಿರ್ತಕ್ಕಂಥ ಕೌಸಲ್ಯ ನಾನು ಹೋದ ಮೇಲೆ ನಿನಗೆ ಬೈಯೋದು ಬೇಡ, ಬೈಯೋದು ಇಲ್ಲ ಬೈಯೋದು ಬೇಡ, ಅವಳು ಬೇಸರ ಮಾಡಿಕೊಳ್ಳೋದು ಬೇಡ, ಹಾಗಂತ ಹೇಳಿ ನೀನು ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳದೇ ಇರೋದು ಬೇಡ, ನೀವಿಬ್ರು ಚೆನ್ನಾಗಿರಿ, ನಾನು ಸ್ವಲ್ಪ ವರ್ಷಗಳ ಕಾಲ ಕಳೆದ ಮೇಲೆ ವಾಪಸ್ ಬಂದು ಬಿಡ್ತೇನೆ ಅಂತ ಹೀಗೆ ಹೇಳ್ತಾನೆ. ಪುತ್ರ ಶೋಕಂ ಯಥಾ ನೈಚ್ಛದ ತ್ವಯಾ ಪೂಜ್ಯೇಣ ಪೂಜಿತ ಮಾಂ ಹಿ ಸಂಚಿಂತೆಯಂತಿ ಚ ತ್ವಯಿ ಜೀವೇ ತಪಸ್ವಿನಿ, ಅವಳು ನನ್ನನ್ನು ಬಿಟ್ಟರೂ ಕೂಡ ನಿನ್ನ ಮೇಲೆ ಅವಳು ಮನಸ್ಸನ್ನು ಮಾಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಮಗ ಇಲ್ಲ ಅನ್ನೋ ದುಃಖ ಇದೆ, ಆದರೆ ಗಂಡ ಅದಕ್ಕೆ ಕಾರಣ ಅಲ್ಲ ಅನ್ನೋದು ಗೊತ್ತಿದೆ, ಅದರಿಂದಾಗಿ ಅವಳು ನಿನ್ನನ್ನು ದ್ವೇಷ ಮಾಡೋದಿಲ್ಲ ಅಂತ ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ರಾಮನ ಮಾತನ್ನು ಕೇಳಿ ಮುನಿಯ ವೇಷವನ್ನು ಧರಿಸತಕ್ಕಂಥ ರಾಮಚಂದ್ರ ದೇವರ ಈ ಮಾತನ್ನು ಕೇಳಿ ಪುನಃ ಮೂರ್ಛೆ ಹೋಗ್ತಾ ಇದ್ದಾನೆ. ರಾಮ ಎಷ್ಟು ಕಾಳಜಿ ಮಾಡ್ತಾ ಇದ್ದಾನೆ, ನಾವು ಹೋಗುವಾಗ ನಾವೆಲ್ಲ ಏನಾದೀವು ಅನ್ನೋ ವಿಚಾರವನ್ನು ಕೂಡ ಮಾಡ್ತಾ ಇದ್ದಾನೆ. ತನ್ನ ಮನಸ್ಥಿತಿಯನ್ನು ತನಗೆಷ್ಟು ದುಃಖ ಆಗಿದೆ ಯಾವುದನ್ನು ಹೇಳಿಕೊಳ್ಳದೆ ನಾನು ಹೋದರೆ ಹೇಗಾಗತ್ತೆ ಹೇಗಿರುತ್ತೆ ಮುಂದೆ ಅನ್ನೋ ಪರಿಕಲ್ಪನೆ ಮಾಡಿಕೊಂಡು ಯಾರ್ಯಾರು ವೈಮನಸ್ಯವನ್ನು ತಂದುಕೊಳ್ಬೋದು ಅಂತ ಹೇಳಿ ಅದಕ್ಕೆ ಪರಿಹಾರವನ್ನು ಸೂಚನೆ ಮಾಡ್ತಾ ಇದ್ದಾನೆ. ಅಂಥ ದುಃಖದಿಂದ ವಿಗತ ಚೇತನ ಚೈತನ್ಯವನ್ನು ಕಳ್ಕೊಳ್ತಾ ಇದ್ದಾರಂತೆ. ನೈನಂ ದುಃಖೇಣ ಸಂತಪ್ತಃ ಪ್ರತ್ಯವೈಕ್ಷದ ರಾಘವಂ, ಪುನಃ ಸ್ವಲ್ಪ ಎಚ್ಚರ ಆಗತ್ತೆ ನೋಡ್ತಾವನು ಮತ್ತೆ ದುಃಖದಿಂದಾಗಿ ಮತ್ತೆ ಅಳ್ತಾ ಇದ್ದಾನೆ, ಮೂರ್ಛೆ ಹೋಗ್ತಾ ಇದ್ದಾನೆ. ಹೀಗೆ ರಾಮ 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 ಚಿಂತನೆ ಮಾಡ್ತಾ ಬಹಳ ದುಃಖ ಪಡ್ತಾ ಇದ್ದಾರಂತೆ. ಮನ್ಯೇ ಖಲು ಮಯಾ ಪೂರ್ವಂ ವಿವತ್ಸ ಬಹವಸ್ಸು ಬಹವಕೃತಾ ಪ್ರಾಣಿನೋ ಹಿಂಸಿತಾವಾಪಿ ತನ್ಮಾಮಿದ ಉಪಸ್ಥಿತಂ, ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ನಾವು ಕೂಡ ದುಃಖಿತರಾಗಿದ್ದಾಗ ಇದನ್ನು ವಿಚಾರ ಮಾಡಬೇಕು. ದುಃಖಿತರಾಗಿದ್ದಾಗ ಯಾಕೆ ಅಂದರೆ ನಾವು ಈ ಸ್ಥಿತಿಯನ್ನು ಇನ್ನೊಬ್ಬರಿಗೆ ತಂದಿದ್ದೆವು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ನಮಗೆ ಈ ಗತಿಯನ್ನು ದೇವರು ತಂದುಕೊಟ್ಟಿದ್ದಾನೆ ಅಂತ. ಇದಾವುದು ಹೇಳಿದ್ರೆ ನಾನೇನು ಮಾಡಿಲ್ಲ ರೀ, ದೇವರೇ ಅನ್ಯಾಯ ಮಾಡಿದ ಅಂತ ಬಯ್ಯೋದಲ್ಲ. ಯಾಕೆ ಅಂದರೆ ನಾನು ಎಷ್ಟೋ ಬಾರಿ ಯುದ್ಧಕ್ಕೆ ಹೋಗಿದ್ದೇನೆ, ಪ್ರಾಣಿಗಳನ್ನು ಬೇಟೆಯಾಡಿದ್ದೇನೆ, ಆಗ ಎಷ್ಟು ತಾಯಿ ಮಕ್ಕಳನ್ನು ತಂದೆ ಮಕ್ಕಳನ್ನು ಬೇರೆ ಮಾಡಿದ್ದೇನೋ ಏನೋ, ಆ ಪ್ರಾಣಿಗಳ ನೊಂದ ಮನಸ್ಸಿನ ಶಾಪ ನನಗೆ ಇಂದು ತಟ್ಟಿದೆ. ಆದ್ದರಿಂದಲೇ ನಾನು ಬದುಕಿದ್ದಾಗ ನನ್ನ ಮಗ ಕಣ್ಣಿದ್ರಿದ್ದಾಗ ನನ್ನ ಮಗ ನನ್ನನ್ನು ದೂರ ಆಗ್ತಾ ಇದ್ದಾನೆ ಅನ್ನುವ ಉದ್ಗಾರವನ್ನು ಹೇಳ್ತಾ ಇದ್ದಾರಂತೆ. ಮನ್ಯೇ ಖಲು ಮಜಾಪೂರ್ವಂ ವಿಮತ್ಸಾ ಬಹವಕೃತಾ ವಿಮತ್ಸಾಹ, ಮಕ್ಕಳಿಲ್ಲದೇ ಇರುವಿಕೆಯನ್ನು ತಂದೆ ತಾಯಿಗಳಿಗೆ ಬೇಕಾದಷ್ಟು ನಾನು ಕೊಟ್ಟಿದ್ದೇನೆ ಅಂತ ಹಿಂದೆ
ಶ್ರವಣ ಶ್ರವಣ ಕುಮಾರನನ್ನ ಕೊಂದಾಗಲೂ ಈ ಪ್ರಸಂಗ ನೆನಪಿಟ್ಕೊಳ್ಬೇಕು. ಅದರಿಂದ ಈಗ ಅದು ನಮಗೆ ಬಂದು ಒದಗಿದೆ ಅಂತ ಹೇಳ್ತಾ ಇದ್ದಾರಂತ. ಎಂಥ ಪರಿಸ್ಥಿತಿ! ವಿಹಾಯ ವಸನೇ ಸೂಕ್ಷ್ಮೇ ತಾಪಸಾಚ್ಛಾದಮಾತ್ಮಜಂ. ಮಗ ನನ್ನ ಮುಂದೆ ಕೌಶೇಯ ವಸ್ತ್ರವನ್ನು ರೇಷ್ಮೆ ವಸ್ತ್ರವನ್ನು ಬಿಸಾಕಿ ಮುನಿಗಳ ವೇಷವನ್ನು ಧರಿಸಿದ್ದಾನೆ. ಯಾಕೆ ವಸ್ತ್ರ ಧರಿಸಿದ್ದಾನೆ? ಒಬ್ಬಳೇ ಒಬ್ಬಳು ಕೈಕೇಯಿ, ಅವಳ ಸುಖಕ್ಕೋಸ್ಕರ ಇಡೀ ರಾಜ್ಯದ ಸುಖವನ್ನು ಅವನು ತ್ಯಾಗ ಮಾಡ್ತಾ ಇದ್ದಾನೆ. ಇಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾಳೆ. ಏವಮುಕ್ತ್ವಾತು ವಚನಂ ಬಾಷ್ಪೇಣ ವಿಹತೇಂದ್ರಿಯಃ ರಾಮೇತಿ ಸಕೃದೇ ಭೋಕ್ತ್ವಾ ವ್ಯಾಹರತ್ವಂ ನಶಶಾಕಸಃ. ಇಷ್ಟು ಕಷ್ಟ ಬಂದಿದೆ ನನಗೆ ಎಂದು ದುಃಖಿತನಾಗಿ ರಾಮ ಅಂತ ಒಂದ್ಸಲ ಅಂದು ಮೂರ್ಛೆ ಹೋಗಿ ಮತ್ತೆ ಎಚ್ಚರಾಗ್ತಿದ್ದಾರಂತೆ. ಮಾತೇ ಬರ್ತಿಲ್ಲ ಅಂತ ಭಯ, ಮಾತಾಡಬೇಕು ಮಾತ್ರ ಬಾಯಿ ಬರ್ತಾ ಇಲ್ಲ. ರಾಮ ಅಂತ ಒಮ್ಮೆ ಒಂದೇ ಸತಿ ಹೇಳಿದ್ರು, ಹಿಂದೆ ರಾಮ ರಾಮ ಅಂತ ನಾಲ್ಕು ಸಲ ಹೇಳಿದ್ರು, ಈಗ ರಾಮ ಅಂತ ಒಂದು ಸತಿ, ಮುಂದೆ ರಾಮ ಅಂತ ಕೂಡ ಬರ್ತಾ ಇಲ್ಲ. ಹೀಗೆ ಎಲ್ಲ ಪೂರ್ತಿ ಇದಾದಾಗ ಆಮೇಲೆ ಒಂದು ಸತಿ ಸುಮಂತ್ರಿಗೆ ಹೇಳಿದ್ರಂತೆ. ಏನಂತಂದ್ರೆ ಸುಮಂತ್ರಿಗೆ ಹಿಂದೆ ಹೇಳಿದ್ರು, ಒಳ್ಳೆಯ ರಥದಲ್ಲಿ ಇವರನ್ನ ಕೂಡಿಸಿ ಕರ್ಕೊಂಡು ಹೋಗು, ಒಳ್ಳೆಯ ವಾಹನದಲ್ಲಿ ಕರ್ಕೊಂಡು ಹೋಗು ಅಂತ. ಸುಮಂತ್ರ ಅಷ್ಟೊತ್ತಿಗೆ ಬರ್ತಾ ಇದ್ದಾರಂತೆ. ಸುಮಂತ್ರ ಹೇಳ್ತಾರಂತೆ ಏನಂದ್ರೆ, ಔಪವಾಕ್ಯ ರಥಂ ತ್ಯಕ್ತ ಯುಕ್ತ, ಒಳ್ಳೆಯ ಭಾರವನ್ನು ಹೊರುವಂತಹ ವೇಗವಾಗಿ ಓಡುವಂತಹ ಶಕ್ತಿ ಸಾಮರ್ಥ್ಯವಿರುವಂತಹ ರಥವನ್ನು ತೆಗೆದುಕೊಂಡು ಬಂದಿದ್ದಾರೆ. ರಥದ ಕುದುರೆಗಳನ್ನು ತೆಗೆದುಕೊಂಡು, ಕುದುರೆಗಳನ್ನು ಕಟ್ಟಿರುವ ರಥವನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಕುದುರೆಗಳು ತಗೊಂಡ್ಬಂದಾಗ ಬಂತ ಸುಮಂತ್ರ, ಹಾಗಾದರೆ ಇವರನ್ನು ಕರ್ಕೊಂಡು ಬೇರೆ ಹೋಗು ಅಂತ, ಕಾಡಿಗೆ ಹೋಗು ಅಂತ, ಈ ಊರು ಬಿಟ್ಟು ಕಾಡಿಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಕಾಡು ದಾಟಿದ್ಮೇಲೆ ಇನ್ನೊಂದು ಪಟ್ಟಣ ಬಂದೇ ಬರುತ್ತೆ. ಒಳ್ಳೆಯ ಜನಪದ ಸ್ಥಾನದಲ್ಲಿ ಎಲ್ರಿಗೂ ನಾಲ್ಕು ಜನ ಇದ್ದಾರೆ, ಅಂಥ ಸ್ಥಾನದಲ್ಲಿ ಹೋಗಿ ಇವರನ್ನು ಬಿಟ್ಟು ಬಾ. ಔಪವಾಹ್ಯಂ ರಥಂ ಯುಕ್ತ್ವಾ ತ್ವಯಾಹಿ ಹಯೋತ್ತಮೈಹಿ, ನೀನೇ ಹೋಗು, ಬೇರೆ ಯಾರನ್ನು ಕಳಿಸ್ಬೇಡ, ನೀನೇ ಹೋಗು. ಹೋಗಿ ಏನಂ ಜನಪದ ಆತು ಪರಂ, ಜನಪದ ದಿಸೆಯಿಂದ ಊರಿಂದ ಹೊರಗೆ ಹೋಗಿ ಒಳ್ಳೆಯ ಸ್ಥಾನದಲ್ಲಿ ಬಿಟ್ಟು ಬಾ ಅಂತ ಹೇಳ್ತಾ ಇದ್ದಾರಂತೆ. ಹೀಗೆ ಜನ ಅವನು ಹೇಳ್ತಾರಂತೆ, ಎಷ್ಟೋ ಜನ ತಂದೆ ತಾಯಿಗಳನ್ನು ಕಾಡಿಗಟ್ಟಿ ತಾವು ಸುಖವಾಗಿ ಬದುಕಬೇಕು ಅಂತ ಬಯಸ್ತಾರೆ. ನನ್ನ ಮಗ ಅವನು ನನ್ನ ರಾಜ್ಯದಲ್ಲಿರಿಸಿ ನಾನು ಕಾಡಿಗೆ ಹೋಗ್ತಾ ಇದ್ದಾನೆ. ಇದು ಗುಣವಂತರ ಗುಣದ ಫಲ, ಗುಣವಂತರಲ್ಲಿ ಗುಣ ಇದೆ ಅಂತ ಅನ್ಲಿಕ್ಕೆ ಇದು ಪ್ರತಿಫಲವಾಗಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನಂತೆ. ವಾಸಾಂಸಿತ ವರಾಹಾಣಿ ಭೂಷಣಾನಿ ಮಹಾಂತಿ ಚ ವರ್ಷಾಣ್ಯೇತಾನಿ ಸಂಖ್ಯಾಯ ವೈವೇಕ್ಯ ಕ್ಷಿಪ್ರಮಾನಯ ಒಂದು ಮಾತನ್ನು ಹೇಳ್ತಾರಂತೆ. ಹೋಗು, ಸೀತೆಗೆ 14 ವರ್ಷ ಉಟ್ಕೊಳ್ಳಿಕ್ಕೆ ಬಟ್ಟೆ ಹಾಕೊಳ್ಳಿಕ್ಕೆ ಆಭರಣ ಏನಿದೆ ಯಾವುದಕ್ಕೂ ಕೊರತೆ ಆಗಬಾರದು. 14 ವರ್ಷಕ್ಕೆ ಸೀತೆಗೆ ಬೇಕಾಗುವಷ್ಟು ಎಲ್ಲ ವಸ್ತುಗಳನ್ನು, ಸೀರೆ ಇತ್ಯಾದಿ ವಸ್ತುಗಳನ್ನು ಸೀತೆಗೆ ಯಾವ ಕೊರತೆಯೂ ಆಗದೇ ಇರುವಂತೆ ನಾವು ನೋಡಿಕೊಳ್ಳಬೇಕು ಅಂತ ಅವರಿಗೆ ಹೇಳ್ತಿದ್ದಾರಂತೆ. ಕಳಿಸ್ಬೇಕು ಅಂತ ತಕ್ಷಣ ಓಡ್ತಾ ಇದ್ದಾರಂತೆ. ತಕ್ಷಣ ನರೇಂದ್ರ ರಾಜ ಹೇಳಿದ ಮಾತನ್ನು ಕೇಳಿ ತಕ್ಷಣ ಕ್ಷಿಪ್ರವಾಗಿ ಓಡ್ತಾ ಇದ್ದಾರಂತೆ. ಹೋಗಿ ತೆಗೆದುಕೊಂಡು ಬಂದರಂತೆ. ಇಷ್ಟು ಚೆನ್ನಾಗಿದೆ ಪ್ರಸಂಗ ಅಂದರೆ, ಸೀತೆ ಆ ಆಭರಣಗಳನ್ನು ನೋಡ್ತಾಳಂತೆ. ಸಾ ಸುಜಾತ ಸುಜಾತಾನೆ ವೈದೇಹಿ ಪ್ರಸ್ಥಿತಾಮನಂ, ಕಾಡಿ ಹೋಗ್ತಾ ಇದ್ದಾಳೆ. ಎಂಥೆಂಥ ವಿಶಿಷ್ಟವಾದ ಆಭರಣಗಳನ್ನು ತಂದುಕೊಂಡಿದ್ದಾರೆ, ಎಲ್ಲ ದೇಹಕ್ಕೆ ಆಭರಣಗಳನ್ನು ಹಾಕ್ಕೊಂಡಂತೆ, ಹಾಕ್ಕೊಂಡು ಅದನ್ನು ನೋಡಿಕೊಳ್ತಾ ಇದ್ದಾಳಂತೆ. ಆ ಸಂದರ್ಭದಲ್ಲಿ ಕೌಸಲ್ಯೆ ಸೀತೆಯನ್ನು ಕುರಿತು ಮಾತಾಡ್ತಾ ಇದ್ದಾಳೆ. ಎಲ್ಲ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಮಾತುಗಳು. ಆ ಕಾಲದಲ್ಲಿ ಏನೇನು ಉಪದೇಶಗಳನ್ನು ಹಿರಿಯರು ಮಾಡಿದ್ದಾರೆ ಅದನ್ನು ದಾಖಲಿಸದೇ ಹೋಗಿದ್ದರೆ ವಾಲ್ಮೀಕಿ ಋಷಿಗಳು, ನಾವು ಇವತ್ತೆಲ್ಲೋ ನರಕದಲ್ಲಿ ಬೀಳ್ತಿದ್ವಿ, ನಮಗೆ ಹೇಗೆ ಬದುಕಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಎಂಥ ಮಾತನ್ನು ಹೇಳ್ತಾರೆ, ಅಸತ್ಯ ಸರ್ವ ಲೋಕೇಸ್ಮಿನ್ ಸತತಂ ಸತ್ಕೃತಾ ಪ್ರಿಯೈಹಿ ಭರ್ತಾರಂ ನಾನು ಮನ್ಯಂತೆ, ವಿಪಾತಾಗತಂ ಸ್ತ್ರೀಯ ಹೆಂಡತಿಯರು ಹೆಂಗಸು ಗಂಡ ಸುಖವಾಗಿದ್ದಾಗ ಜೊತೆಗಿದ್ದು ಕಷ್ಟದಲ್ಲಿದ್ದಾಗ ಅವನನ್ನು ಕೈಬಿಡೋದಿಲ್ಲ, ಅವಮಾನ ಮಾಡೋದಿಲ್ಲ ಅಂತಂತ ಮಾತೇನು ಲೋಕದಲ್ಲಿದೆ, ಇದು ಸುಳ್ಳು ಮಾತು. ಕೆಟ್ಟ ಹೆಂಗಸರು ಏನು ಮಾಡಿಬಿಡ್ತಾರೆ ಅಂತಂದರೆ,
ತಕ್ಷಣದಲ್ಲಿ ತಮ್ಮ ಮನಸ್ಸನ್ನು ಮಾಡಿ ಭರ್ತಾರಂ ಏಷ ಸ್ವಭಾವೋ ನಾರೀಣಾಂ ಅನುಭೂಯ ಪರಾಸುಖಂ, ಒಳ್ಳೆ ಸುಖವನ್ನು ಗಂಡನಿಂದ ಪಡೆದು ಅವನು ಕಷ್ಟಕಾಲದಲ್ಲಿದ್ದಾಗ ಆಪದಂ ಪ್ರಾಪ್ಯ ದುಷ್ಯಂತಿ, ಕೆಟ್ಟ ಹೆಂಗಸು ಕೆಲವರು ಹೀಗೆ ಮಾಡ್ತಾರೆ. ಅದಕ್ಕೆ ರಾಮ ಧನಸಹಿತನಾಗಿದ್ದಾನೋ ಧನರಹಿತನಾಗಿದ್ದಾನೋ ವಿಚಾರ ಬೇರೆ. ಅಂದರೆ ನೀನು ಯಾವತ್ತೂ ಕೂಡ ರಾಮನಿಗೆ ಅವಮಾನ ಮಾಡೋ ಹಾಗಿಲ್ಲ. ಏನು ರಾಮನನ್ನು ಮದುವೆ ಮಾಡಿಕೊಂಡು ಬಂದು ಧನಸ್ಸನ್ನು ನೀನು ಮುರಿದೇ ಇದ್ದಿದ್ರೆ ಇನ್ನೊಬ್ರು ಯಾರೋ ಮುರಿತಾ ಇದ್ರು, ನಾನು ಇನ್ನೊಬ್ರನ್ನ ಮದುವೆ ಆಗಿ ಸುಖವಾಗಿರ್ತಿದ್ದೆ. ನಿನ್ನ ಮದುವೆ ಆಗಿದ್ದಕ್ಕೆ ನನಗೆ ಈ ಕಂಟಕ, ಯಾಕಂದ್ರೆ ನಿನ್ನ ಮದುವೆ ಆಗದೆ ಬೇರೆಯವ್ರ ಮದುವೆ ಆಗಿದ್ದೆ ಅಂತಂದ್ರೆ ಕಾಡಿಗೆ ಹೋಗೋ ಪ್ರಸಕ್ತಿ ಇರ್ತಿರ್ಲಿಲ್ಲ ಅಂತೆಲ್ಲ ಹೆಂಡತಿ ಗಂಡನಿಗೆ ಬೈಯುವ ಚಾನ್ಸ್ ಇದೆ ಅಂತ ಅದನ್ನು ಇದನ್ನ ಹೇಳ್ತಾರಂತೆ. ಅದಕ್ಕೆ ಸೀತಾದೇವಿಯರು ಹೇಳ್ತಾರಂತೆ, ಸಾಧ್ವೀನಾಂ ಪುಸ್ತಿತಾನಾಂ ಶೀಲೇ ಸತ್ಯೇ ಶ್ರುತೇ ಸುತೇ ಸ್ತ್ರೀಣಾಂ ಪವಿತ್ರಂ ಪರಮಂ ಪತಿರೇಕೋ ವಿಶಿಷ್ಯತೆ. ಗಂಡನೇ ಗತಿ, ಗಂಡನನ್ನು ಬಿಟ್ಟರೆ ಬೇರಾವ ಗತಿ ಇಲ್ಲ ಅನ್ನೋದು ಪತಿವ್ರತೆಯರ ಧರ್ಮ. ನಾನು ಅದನ್ನು ಪಾಲಿಸ್ತಕ್ಕಂಥವಳಾಗಿದ್ದೇನೆ, ನೀವು ಕಾಳಜಿ ಮಾಡಬೇಡಿ ಅಂತ ಆ ಮಾತನ್ನು ಹೇಳ್ತಾ ಇದ್ದಾಳೆ. ಕರಿಷ್ಯೇ ಸರ್ವಮೇವಾಹಂ ಆರ್ಯ ಯದ್ ಅನುಶಾಸ್ತಿ ಮಾಂ, ನನಗೇನು ಆಜ್ಞೆಯನ್ನು ಕೊಟ್ಟಿದ್ದೇನೆ ಆ ಆಜ್ಞೆಯನ್ನು ಎಂದೂ ತಪ್ಪೋದಿಲ್ಲ. ಅಭಿಜ್ಞಾಸ್ಯಾಮಿ ಯಥಾ ಭರ್ತು ವರ್ತವ್ಯಂ ಶ್ರುತಂ ಚಮೇ, ನಾನು ಹೇಗೆ ಕೇಳಿದ್ದೇನೆ, ನಾನು ಹೇಗೆ ತಿಳ್ಕೊಂಡಿದ್ದೇನೆ, ಗಂಡನನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಗೊತ್ತಿದೆ. ಇವತ್ತಿನ ದಿವಸ ಅರಮನೆಯಲ್ಲಿದ್ದಾಗ ನಾನು ಗಂಡನ ಮೇಲೆ ಹೆಚ್ಚಿನ ಪ್ರೀತಿಯನ್ನು, ಕಾಡಿನಲ್ಲಿ ಹೋದಾಗ ಗಂಡನ ಮೇಲೆ ದ್ವೇಷವನ್ನು ಮಾಡುವ ಸ್ವಭಾವದವಳು ನಾನಲ್ಲ, ಹಾಗೆ ಮಾಡೋದು ಇಲ್ಲ. ಅವಳು ಅನುರೂಪ ದಾಂಪತ್ಯವನ್ನು ಅನುಸರಿಸ್ತಕ್ಕಂತಹ ಸ್ವಭಾವ ನಂದು, ಅದರಿಂದಾಗಿ ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ತಾಳೆ. ಹೀಗೆ ಹೇಳಿದಾಗ ಧರ್ಮಾದ ವಿಚಲಿತು ನಿಮ್ಮ ಹೇಳ್ತಾರೆ, ನನ್ನನ್ನು ನನ್ನ ಗಂಡನೇ ದೇವರು ಅಂತ ಪೂಜೆ ಮಾಡುವಂತಹ ನನ್ನ ಪಾತಿವ್ರತ್ಯವನ್ನು ಅಲ್ಗಾಡಿಸುವಂತಹ ಶಕ್ತಿ ಯಾರೂ ಇಲ್ಲ. ಒಂದೇ ಒಂದು ಎಷ್ಟು ದೊಡ್ಡ ಮಾತಿದು. ಇವತ್ತಿನ ಹೆಣ್ಣು ಮಕ್ಕಳು ಬೇಗ ಮದುವೆ ಆಗ್ತಾರೆ, ಬೇಗ ಡಿವೋರ್ಸ್ ತಗೊಳ್ತಾರೆ, ಅರ್ಥ ಮಾಡಿಕೊಳ್ಳೋದೇ ಇಲ್ಲ ಸಂಸಾರ ಅಂದ್ರೆ ಏನು ಅಂತ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಸೀತಾದೇವಿ ಹೇಳ್ತಾಳೆ, ನನ್ನನ್ನ ಧರ್ಮೋ ವಿಗ್ರಹವಾನ್ ರಾಮ, ರಾಮಚಂದ್ರ ದೇವರು ಅಂದ್ರೆ ಧರ್ಮ, ಧರ್ಮ ಅಂದ್ರೆ ರಾಮಚಂದ್ರ ದೇವರು, ನನ್ನ ಪಾತಿವ್ರತ ಧರ್ಮಕ್ಕೆ ಅನುಕೂಲವಾಗುವಂತಹ ರಾಮಚಂದ್ರ ದೇವರಿಂದ ನನ್ನನ್ನು ಬೇರೆ ಮಾಡುವ, ಮನಸ್ಸಿನಿಂದಲೂ ವಿತರಿಸುವಂತಹ ಯಾವ ಶಕ್ತಿಯೂ ಇಲ್ಲವೇ ಇಲ್ಲ. ರಾವಣ ಇನ್ನೇನು ಪ್ರಯತ್ನ ಪಡ್ತಾನೆ ಅಂತ ಅಭಿಪ್ರಾಯ ಇಲ್ಲ. ಅಂದಂಗೆ ನಾ ತಂತ್ರಿ ವಾದ್ಯತೆ ವೀಣಾ ತಂತ್ರ, ಅದಂದ್ರೆ ಒಂದು ತಂತಿ ಇಲ್ಲದೇ ಇರುವಂತಹ ವೀಣೆ ಸ್ವರವನ್ನು ಹೇಗೆ ಬಿಡಿಸೋದಿಲ್ಲವೋ ಹಾಗೆ ನನ್ನನ್ನು ಅವನ್ನ ಬೇರೆ ಮಾಡಿದ್ರೆ ಯಾರಿಗೂ ಯಾವ ಒಳ್ಳೇದು ಆಗೋದಿಲ್ಲ, ನಾವಿಬ್ಬರು ಸೇರಿದ್ರೇನೆ ಒಳ್ಳೆಯ ಸ್ವರ, ಹಾಗೇನೆ ಈ ರೀತಿಯಲ್ಲಿ ಇರ್ತೇನೆ ಅಂತ ಚೆನ್ನಾಗಿ ಹೇಳ್ತಾಳಂತೆ. ಮಿತಂ ದದಾತಿ ಎಂಥ ಮಾತ್ರಿ, ಗಂಡ ಎಂಥ ಸ್ಥಾನ ಪಡೆದಿದ್ದಾನೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಎನ್ನುವುದನ್ನು ಗಂಡಂದ್ರು ಅರ್ಥ ಮಾಡ್ಕೊಳ್ಬೇಕು. ಸೀತಾದೇವಿ ಹೇಳೋ ಮಾತು, ಮಿತಂ ದದಾತಿ ಹಿ ಮಿತ ಮಿತಂ ಭ್ರಾತ ಮಿತಂ ಸುತಃ ಅಮಿತಸ್ಯದು ದಾತಾರಂ ಭರ್ತಾರಂ ಕಾನ ಪೂಜಯೇತ್. ಕಿಂಚಿತ್ತಾಗಿ ಕೊಡ್ತಕ್ಕಂಥವನು ತಂದೆ, ತಂದೆ ಅಪಾರವಾಗಿ ಜೀವನ ಪರ್ಯಂತವಾಗಿ ನನಗೆ ಬೇಕಾದ್ದನ್ನು ಕೊಡ್ತಾನೆ ಅಂತಿಲ್ಲ. ಪಿತಾ ಮಿತಂ ದದಾತಿ, ಭ್ರಾತ ಅಣ್ಣ ಮಿತಂ ದದಾತಿ, ಇನ್ನು ಸುತಃ ಮಿತಂ ದದಾತಿ, ಅಂದರೆ ಅಮಿತವಾದಂತಹ ಎಲ್ಲ ವಿಷಯಗಳಲ್ಲಿ ಬೇಕಾಗುವಂತಹ ಆನಂದವನ್ನು ಕೊಡ್ತಕ್ಕಂಥವನು ಗಂಡ, ಅಂಥವನನ್ನು ಯಾರು ತಾನೇ ಅವಮಾನ ಮಾಡ್ತಾರೆ ಅಂತ ಹೇಳಿ, ಅಂಬಮಾ ದುಃಖಿತ ಭೂತ್ವಾ ಪಶ್ಯೇಸ್ತಂ ಪಿತನಮ್ಮಮ್ಮ, ಇಷ್ಟನ್ನ ಹೇಳಿದ ಮೇಲೆ ಬಹಳ ಆನಂದ ಆಗತ್ತಂತೆ ಕೌಸಲ್ಯಗೆ. ಆಗ ಕೌಸಲ್ಯನ ಕುರಿತು ರಾಮದೇವರು ಹೇಳ್ತಾರಂತೆ, ಅಂಬಮ ಅಂಬ ತಾಯಿ ಎಲೆ ತಾಯಿಯೇ, ದುಃಖಿತ ಭೂತ್ವಾ ಪಶ್ಯೇಸ್ತಂ ಪಿತನಮ್ಮಮ್ಮ ಕ್ಷಯೋಪಿ ವನವಾಸಸ್ಯ ಕ್ಷಿಪ್ರಮೇವ ಭವಿಷ್ಯತಿ. ಅಮ್ಮ, ನನ್ನನ್ನು ಕಾಡಿಗಟ್ಟಲಿಕ್ಕೆ ಕಾರಣ ಆದ್ರೂ ತಂದೆಯನ್ನು ದುಃಖದಲ್ಲಿ ಯಾವತ್ತೂ ಕೂಡ ಬೇಸರದಿಂದ ನೋಡಬೇಡ, 14 ವರ್ಷ ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೇನೆ ಅಂತ ರಾಮದೇವರು ಮಾತಾಡ್ತಾರಂತೆ. ಇಷ್ಟು ಮಾತಾಡಿ ರಾಮಚಂದ್ರ ದೇವರ ವಿನಯ ಎಷ್ಟು
ಅಪಾರವಾದದ್ದು ಅಂತಲಿಕ್ಕೆ ಒಂದು ಉದಾಹರಣೆ. ಸಂವಾಸಾತ್ ಪುರುಷಂ ಕಿಂಚಿತ್ ಅಜ್ಞಾನಾನಪಿ ಯತ್ಕೃತಂ ತನ್ಮೇ ಸಮುಪಜಾನೀತ ಸರ್ವ ಆಮಂತ್ರಯಾಮಿ ವಹ. 350 ಜನ ತನ್ನ ಹೆರದೇ ಇರುವ ತಾಯಂದಿರಿದ್ರಲ್ವ ಅವರನ್ನೆಲ್ಲ ನೋಡ್ತಾ ಇದ್ದಾರಂತೆ ರಾಮಚಂದ್ರ. ಮಾತಾಡಿಸುವಾಗ ಬಹಳ ಸಲಹೆಯಿಂದಾಗಿ ಎಷ್ಟೋ ಬಾರಿ ತಿಳಿದೋ ತಿಳಿಯದೇನೋ ನಿಮ್ಮನ್ನು ಅಪಹಾಸ್ಯ ಮಾಡಿರ್ಬೋದು, ಎಷ್ಟೋ ಬಾರಿ ನಿಮ್ಮನ್ನು ಅವಹೇಳನ ಮಾಡಿರ್ಬೋದು, ಎಷ್ಟೋ ಬಾರಿ ನಿಮ್ಮನ್ನು ಗಮನಿಸದೆ ಮಾತಾಡಿಸದೇ ಇರ್ಬೋದು ಇತ್ಯಾದಿಯಾಗಿ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ನಾನು ಮಾಡಬಾರದ ಕೆಲಸವನ್ನು ಮಾಡಿರ್ಬೋದು, ಇವತ್ತು ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ, ಅದಕ್ಕೆಲ್ಲ ಕ್ಷಮೆ ಇರಲಿ ಅಂತ ಎಲ್ಲರಿಗೂ ಕೈ ಮುಗಿದು ಕೇಳ್ತಾ ಇದ್ದಾರೆ. ತನ್ನ ಹೊಟ್ಟೆಯಲ್ಲಿ ಹೆರದೇ ಇರುವಂತಹ ತಾಯಂದ್ರ ವಿಷಯದಲ್ಲಿ ರಾಮಚಂದ್ರ ದೇವರು ತೋರಿಸುವ ಒಂದು ಉದಾರ ಭಾವನೆ. ಹೀಗೆ ತೋರಿಸಿ ಆ ರಾಮಚಂದ್ರ ದೇವರು ಹೊರಡುತ್ತಾರೆ ಅಂತ ಹೊರಡುವಾಗ ಹೇಗಿತ್ತು ಪ್ರಾಕ್ ಮೊದಲು ಹೇಗಿತ್ತು ದಶರಥನ ಮನೆ ಈಗ ಹೇಗಿದೆ ಅಂತ. ಮೊದಲು ಯಾವಾಗಲೂ ಕೂಡ ದರ್ಬಾರಿಗೆ ದಶರಥ ಹೋಗುವಾಗ ಬರುವಾಗ ಅನೇಕ ವಿಧವಾದಂತಹ ದುಂದುಬಿ ಭೇರಿ ಇತ್ಯಾದಿಯಾದಂತಹ ವಾದ್ಯಗಳ ಸ್ವರದಿಂದ ತುಂಬಿದಂತಹ ಮನೆ ಮತ್ತು ಎಲ್ಲ ಹೆಣ್ಣು ಮಕ್ಕಳ ಕಣ್ಣೀರಿನ ಕೋಣೆ ಆಗಿತ್ತಂತೆ. ಅಳೋದನ್ನು ಬಿಟ್ಟರೆ ಬೇರಾವ ಶಬ್ದವೂ ಯಾರೂ ಕೇಳಿಸ್ತಾ ಇಲ್ಲ. ಒಂದ ಕೈಕೆಯನ್ನು ಬೈಯೋದು ಇಲ್ಲ ಅಳೋದು ಎರಡೇ ಶಬ್ದಗಳು ಕೇಳಿಸ್ತಾ ಇದ್ದಾರಂತೆ. ಈ ರೀತಿಯಲ್ಲಿತ್ತಂತೆ. ಇದಾದ ಮೇಲೆ 40th ಅಧ್ಯಾಯ ಶುರುವಾಗತ್ತೆ. ಹೃದಯಕ್ಕೆ ಬಹಳ ಮುಟ್ಟುವಂತಹ ಸರ್ಗ ಇದು, ಬಹಳಷ್ಟು ಉತ್ತಮವಾದಂತಹ ಅಂಶಗಳನ್ನು ಹೊಂದಿದಂತಹ, ಬಹಳ ಖುಷಿಯಾಗುವಂತಹ, ಬಹಳ ದುಃಖ ಆಗುವಂತಹ ಸರ್ಗ. ಹೀಗೆ ರಾಮಚಂದ್ರದೇವರು, ಸೀತಾದೇವಿ, ಲಕ್ಷ್ಮಣ ಎಲ್ಲರೂ ಎಲ್ಲರಿಗೂ ಕೈ ಮುಗಿದು ತಾವು ಹೊರಡುತ್ತೇವೆ ಅಂತ ಚಕ್ರ ಹೀನಾಹ ಪ್ರದಕ್ಷಿಣಂ ಬಂದವರು ಎಲ್ಲರಿಗೂ ಪ್ರದಕ್ಷಿಣೆ ಬರ್ತಾ ಇದ್ದಾನಂತೆ. ಪ್ರದಕ್ಷಿಣೆ ಬಂದು ಹೋಗಬೇಕು ಅಂತ ಆ ಸಂದರ್ಭದಲ್ಲಿ ಈ ನಮಸ್ಕಾರಾದಿಗಳನ್ನು ಮಾಡ್ತಾ ಬರ್ತಾ ಇದ್ದ. ಕೌಸಲ್ಯಗೆ ನಮಸ್ಕಾರ ಮಾಡಿದರು, ದಶರಥನಿಗೆ ನಮಸ್ಕಾರ ಮಾಡಿದರು, ಹಾಗೆ ಸುಮಿತ್ರೆಗೆ ನಮಸ್ಕಾರ ಮಾಡಿದರು. ಲಕ್ಷ್ಮಣ ಸುಮಿತ್ರೆಯ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಹಿತಕಾಮ ಮಹಾಬಾಹುಂ ಮೂರ್ಧನ್ಯ ಅಘ್ರಾಯ ಲಕ್ಷ್ಮಣಂ ಸೃಷ್ಟಸ್ತಂಬರವಾಸಾಯ ಸ್ವನುರಕ್ತಃ ಸುಹೃಜ್ಜನೇ ರಾಮೇ ಪ್ರಮಾದಂ ಮಾಕಾರ್ಷೀಹಿ ಪುತ್ರ ಭ್ರಾತರಿ ಗಚ್ಚತಿ. ಲಕ್ಷ್ಮಣ, ನೀನು ಹುಟ್ಟಿದ್ದೇ ನಿಮ್ಮ ಅಣ್ಣನ ಜೊತೆ ವನವಾಸಕ್ಕೆ ಹೋಗ್ಲಿಕ್ಕೆ, ಒಂದು ಕ್ಷಣವೂ ಕೂಡ ನೀನು ರಾಮನನ್ನು ಚಿಕ್ಕ ವಯಸ್ಸಿನಿಂದಲೂ ಬಿಟ್ಟವನಲ್ಲ, ಈಗ ನೀನು ಅವನ ಜೊತೆ ಹೋಗ್ತಾ ಇದ್ದೀಯ. ಸಹಜವಾಗಿ ಅತಿಯಾದ ಸಲಿಗೆ ಇದ್ದಂತಹ ವ್ಯಕ್ತಿಗಳ ಜೊತೆಯಲ್ಲಿ ನಾವು ಸಣ್ಣ ಪುಟ್ಟ ತಪ್ಪನ್ನು ಮಾಡೋದಿದೆ, ಆದರೆ ರಾಮೇ ಭ್ರಾತರಿ ನಿನ್ನ ಅಣ್ಣನಂತಹ ರಾಮ ಮುಂದೆ ಹೋಗ್ತಾ ಇದ್ರೆ ರಾಮನ ಹಿಂದೆ ಇದ್ದಂತ ನೀನು ಅಥವಾ ಅವನ ಜೊತೆಯಲ್ಲಿದ್ದಂತ ನೀನು ಎಂದಿಗೂ ಪ್ರಮಾದವನ್ನ ಅರ್ಥಾತ್ ಅಪಕಾರವನ್ನಾಗಲಿ ಯಾವತ್ತೂ ಅವನನ್ನು ಬಿಟ್ಟು ಹೋಗೋದಾಗಲಿ ಅವನಿಗೆ ಯಾವುದೇ ಸಂಕಟ ಬರುವಂತಾಗಲಿ ನೋಡಿಕೊಳ್ಳುವಂತಿಲ್ಲ ಅಂತ ಮಾತ್ರವೇ ಆಜ್ಞೆ. ತನ್ನ ಮಗ ತನ್ನ ವರ ಯಾವ ವರದಲ್ಲೂ ಸಿಕ್ಕಾಕೊಂಡಿಲ್ಲ ಅವನು, ಅಂಥವನು ಗಾಳಿ ಹೋಗ್ತಾ ಇದ್ದಾನೆ ಅಂತ ದುಃಖ ಅಲ್ಲ ಅವಳಿಗೆ. ರಾಮನ ಜೊತೆಯಲ್ಲಿದ್ದವನು ರಾಮನಿಗೆ ಎಂದಾದರೂ ಅಪಕಾರವಾಗುವುದಕ್ಕೆ ಸಹಕಾರಿಯಾಗಿ ಬಿಟ್ಟರೆ ಅಂತ ಭಯ ಅವಳಿಗೆ. ಅದರಿಂದ ಯಾವತ್ತೂ ಹಂಗ ಮಾಡಬೇಡ ಅಂತ ಹೇಳ್ತಾ ಇದ್ದಾಳಂತ. ತಾಯಿ ಹಣೆಯನ್ನ ಅಗ್ರಾಣಿಸಿ ತನ್ನ ಮಗನಿಗೆ ಕಿವಿಮಾತನ್ನ ಹೇಳ್ತಾ ಇದ್ದಾಳಂತೆ. ವ್ಯಸಿನಿ ವಾ ಸಮೃದ್ಧೋ ವಾ ಗತಿದೇಶಾತವಾರಘ ಅವನ ಜೊತೆಯಲ್ಲಿರಬೇಕು, ಎಂಥ ಕಷ್ಟ ಬರಲಿ ಜೊತೆಯಲ್ಲಿರು, ಸಮೃದ್ಧವಾಗಿದ್ದಾನೋ ಜೊತೆಯಲ್ಲಿರು, ಎಲ್ಲ ಕಾಲದಲ್ಲೂ ರಾಮನ ಜೊತೆಗೆ ಇರಬೇಕಾದವನು ನೀನು ಅಂತ ಹೇಳ್ತಿದ್ದಾನೆ. ಏಷ ಲೋಕೋ ಸದಾಂ ಧರ್ಮ ಯಜ್ಜೇಷ್ಠ ವಶಗೋ ಭವೇತ್. ಜ್ಯೇಷ್ಠರು ಹೇಳಿದಂತೆ ಜ್ಯೇಷ್ಠರ ಜೊತೆಯಲ್ಲಿ ಇರ್ತಕ್ಕಂಥದ್ದು ಲೋಕದ ಧರ್ಮ, ಅದನ್ನು ಪಾಲಿಸ್ತಕ್ಕಂಥವನಾಗು ಅಂತ. ದಾನಂ ದೀಕ್ಷಾಚ ಯಜ್ಞೇಶು ತನುತ್ಯಾಗೋ ಮೃತೇಶು. ಈ ಕ್ಷತ್ರಿಯ ಲಕ್ಷಣ ಏನು ಅಂದರೆ ಯಜ್ಞ ಮಾಡಬೇಕಾದ್ರೆ ಎಷ್ಟು ದಾನ ಕೊಡ್ತಾ ಇದ್ದೀನಿ ಅಂತ ವಿಚಾರ ಮಾಡೋದಲ್ಲ,
ಬರಿ ಚಕ್ರವರ್ತಿ ದಾನ ಕೊಡಬೇಕಾದ್ರೆ ಏನು ಕೇಳಿದನೋ ಅದನ್ನು ನಾನು ಕೊಡ್ತೇನೆ ಅಂತ ಕೂತ. ಏ ಅದನ್ನು ಅದನ್ನು ಮೂರು ಕಾಲುಗಳನ್ನು ಕೊಡಬೇಡ, ಅವನು ಮಾಯಾವಿ. ನಾನು ದಾನ ಕೂತಿದ್ದೇನೆ, ಯಜ್ಞ ಮಾಡ್ತಾ ಇದ್ದೇನೆ, ಯಾರು ಏನು ಕೇಳ್ತಾರೋ ಅದನ್ನು ನಾನು ಕೊಡೋದು ನನ್ನ ಧರ್ಮ ಅಂತ ಕೊಟ್ಟಂತಹ ಬಲಿ ಚಕ್ರವರ್ತಿ. ಹಾಗೇನೆ ಈ ದಾನ ಯಜ್ಞಾದಿಗಳಲ್ಲಿ ದಾನ ಮಾಡೋದು ಆದ್ಯ ಕರ್ತವ್ಯ. ಯುದ್ಧ ಬಂದಾಗ ಓಡದೆ ಎದೆಗುಂದದೆ ಯುದ್ಧ ಮಾಡಿ ಪ್ರಾಣತ್ಯಾಗವನ್ನೂ ಮಾಡುವಂಥದ್ದು ಕರ್ತವ್ಯ. ಮುಂದೆ ಎಂಥದ್ದೇ ಸನ್ನಿವೇಶವರಲ್ಲಿ ರಾಮನ ಕೈ ಬಿಡುವಾಗಿಲ್ಲ ನಿನ್ನೆ ಅಂತ. ನೋಡಪ್ಪ ನಿನ್ನ ಹೆಂಡತಿ, ನಿನ್ನ ಸಂಸಾರ, ನೀನು ನೋಡ್ಕೋ, ನಾ ಇಲ್ಲೇ ಇರ್ತೀನಿ ಅಂತ ಲಕ್ಷ್ಮಣ ಬಂತು ಅಂದಿಲ್ಲ. ಬಾಣ ಹುಡ್ಕೋಣ ಅಂತ ಪ್ರತಿಯೊಂದು ಮರನ ಕೇಳ್ಕೊಂಡಿದ್ರ ಅಂತ. ಸೀತೆಯನ್ನು ನೋಡಿದ್ರ, ಸೀತೆಯನ್ನು ನೋಡಿದ್ರ ಅಂತ ಮರಗಳೆಲ್ಲ ಉತ್ತರ ಕೊಟ್ಟುವಂತೆ ಮಾತಿಂದಲ್ಲ. ಅವು ಒಂದೇ ಕಡೆ ಎಲ್ಲ ಪರಿಸರಗಳು, ಮೂಖ ಪ್ರಾಣಿಗಳೆಲ್ಲವೂ ಕೂಡ ಒಂದೇ ಕಡೆ ನೋಡೋದು. ಹೀಗೆ ನೋಡೋ ಮುಖಾಂತರವಾಗಿ ಪ್ರತ್ಯುತ್ತರವನ್ನು ಕೊಟ್ಟರಂತೆ. ಅಂತಹ ತಾಯಿಯಾದ ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ಲಕ್ಷ್ಮಣ ಕಡೆಗುಂದದೆ ನಿಂತುಕೊಂಡ. ಅದಕ್ಕೊಂದು ಪ್ರಭಾವಿ ಮಾತಿದೆ ರಾಮಾಯಣದಲ್ಲಿ ಬರುವ ಅನೇಕ ಶ್ಲೋಕಗಳು ಮನಸ್ಸಿಗೆ ಮುಟ್ಟುವಂಥದ್ದು. ಅಂಥದ್ರಲ್ಲಿ ಒಂದು ಶ್ಲೋಕ ಸುಮಿತ್ರೆ ಲಕ್ಷ್ಮಣನಿಗೆ ಹೇಳ್ತಕ್ಕಂಥ ಶ್ಲೋಕ, ಅದು ಈ ಅಧ್ಯಾಯದಲ್ಲಿ ಬರ್ತಾ ಇದೆ. ಏನಂತ, ತಂದೆ ತಾಯಿ ಊರು ಎಲ್ಲ ಕೇರಿಯನ್ನು ಬಿಟ್ಟು ಬಂದಿದ್ದೇನೆ, ಹೇಗೆ ಬೇಕಾಬಿಟ್ಟು ಇರ್ಬೋದು ಅಂತ ವಿಚಾರ ಮಾಡಬೇಡ. ನಾನು ಅಲ್ಲಿದ್ದೇನೆ, ನಿನ್ನ ಅಪ್ಪ ಅಲ್ಲಿದ್ದಾರೆ, ಅದು ಅಯೋಧ್ಯೆ ಅಂತೇಳಿ. ಎಲ್ಲಿದ್ದಾರೆ ಅಂದರೆ ರಾಮಂ ದಶರಥಂ ವಿದ್ಧಿ, ರಾಮನ ರಾಮ ಜ್ಯೇಷ್ಠ ಭ್ರಾತ ಪಿತೃಸಮಃ. ಅಂದಿ ದಶರಥನನ್ನ ರಾಮನಲ್ಲಿ ಕಾಣತಕ್ಕಂಥವನಾಗು, ಸೀತಾದೇವಿಯಲ್ಲಿ ನನ್ನನ್ನು ಕಾಣು, ಯಾವ ಕ್ಷೇತ್ರದಲ್ಲಿ ಇದೆಯೋ ಆ ವನವನ್ನು ನೀನು ಅಯೋಧ್ಯ ಅಂತ ಕಾಣತಕ್ಕಂಥವನ. ಅಯೋಧ್ಯ ಮಠವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ, ಅಯೋಧ್ಯೆಯಲ್ಲಿದ್ದರೆ ಆನಂದವಾಗಿರ್ತೀಯ ನೀನು, ನೀನಿದ್ದಲ್ಲೇ ರಾಮ ಇದ್ದಲ್ಲೇ ನಾನಿದ್ದೇನೆ ಅಂತ ತಿಳಿ, ಅಪ್ಪ ಇದ್ದಾರೆ ಅಂತೇಳಿ, ಸೀತೆ ಇದ್ದಲ್ಲೇ ನಾನಿದ್ದೇನೆ ಅಂತೇಳಿ. ಹಾಗಾಗಿ ಎಲ್ಲಿದ್ದೀಯೋ ಅಲ್ಲಿ ಸುಖವಾಗಿರು ಅಂತ ಹೇಳಿ ಕಳಿಸ್ತಾ ಇದ್ದಾಳೆ. ಹೀಗೆ ಇಷ್ಟೆಲ್ಲ ಆಗುವ ಹೊತ್ತಿಗೆ ಆ ರಥವನ್ನು ತೆಗೆದುಕೊಂಡು ಬಂದು ಸುಮಂತು ಕೈ ಮುಗಿತಾ ಇದ್ದಾರಂತೆ. ರಾಮ ರಥ ಸಿದ್ಧವಾಗಿದೆ, ಬರಬಹುದು ಅಂತ ರಾಮಚಂದ್ರ ದೇವರು ರಥವನ್ನು ಹಂತಾ ಇದ್ದಾರಂತೆ. ಕ್ಷಿಪ್ರಂ ತ್ವಾಂ ಪ್ರಾಪಯಿಷ್ಯಾಮಿ ಯತ್ರ ಮಾಂ ರಾಮವಕ್ಷತೆ. ಲಕ್ಷ್ಮಣದೇವರು ಹೇಳ್ತಾರಂತೆ, ನನ್ನ ಹತ್ತಿ ರಾಮ ಎಲ್ಲಿ ಹೇಳ್ತಾನೋ ಅಲ್ಲಿಗೆ ನಾನು ಬಿಡ್ತಾ ಇದ್ದೇನೆ ಅಂತ ಸುಮಂತ್ರ ಹೇಳ್ತಾ ಇದ್ದಾರಂತೆ. ಅಷ್ಟೊತ್ತಿಗೆ ಹಿಂದೆ ಆ ರಥದಲ್ಲಿ 14 ವರ್ಷಕ್ಕೆ ಅವಳಿಗೆ ಏನು ಬೇಕೋ ಆ ಬಟ್ಟೆ ದವಸ ಧಾನ್ಯಗಳನ್ನಲ್ಲ, ಅವಳಿಗೇನು ಆಭರಣಗಳು ಬಟ್ಟೆ ಏನು ಬೇಕೋ ಅದೆಲ್ಲವನ್ನು ಕೂಡ ರಾಜೋಚಿತವಾದಂತಹ ಉಡುಪುಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲವನ್ನು ಮಾವ ಕೊಟ್ಟದನ್ನು ಸ್ವೀಕಾರ ಮಾಡಿ ರಥದಲ್ಲಿ ಕೂಡಿಸಿಕೊಂಡಿದ್ದಾರೆ. ರಾಮ ಸುಮಂತ್ರನಿಗೆ ಹೇಳ್ತಾನಂತೆ ಹೊರಡು ಅಂತ. ಮುಂದಕ್ಕೆ ಹೊರಡುತ್ತ ರಥ ಹೊರಡುವಾಗ ಏನಾಯಿತು ಅಂದರೆ, ಪ್ರಯಾತೇತು ಮಹಾರಣ್ಯಂ ಚಿತ್ರರಾತ್ರಾಯ ರಾಘವೇ. ರಾತ್ರಿ ಹೊತ್ತಾಗಿದೆ, ರಾಮ ಹೊರಡುತ್ತಾ ಇದ್ದಾರೆ. ಎಷ್ಟೊತ್ತಾದರೂ ಸಹಜ, ಕಾಯೋ ತನಕ ಆಯ್ತೀವಪ್ಪ, ಆಮೇಲೆ ನಾವು ನಮ್ಮ ಕೆಲಸಕ್ಕೆ ಹೊರಟು ಬಿಡ್ತೀವಿ ಅಂತ ನಮ್ಮ ಮನಸ್ಥಿತಿ. ಜನ ಎಲ್ಲ ಕಾಯ್ತಾ ಇದ್ದಾರಂತ. ಇಲ್ಲ, ರಾಮ ಹೋಗೋದಕ್ಕೆ ನಾವು ಬಿಡೋದಿಲ್ಲ, ರಾಮ ಹೋದ್ರೆ ನಾವು ಹೋಗ್ತೇವೆ, ಇತ್ಯರ್ಥ ಮಾಡಿಕೊಂಡು ಬಂದುಬಿಟ್ಟಿದ್ದಾರೆ. ರಾಮ ಹೋಗ್ಬಾರ್ದು, ಹೋದರೆ ನಾವು ಹೋಗ್ತೇವೆ, ಅವನ್ನೆಲ್ಲಿ ಹೋಗ್ತಾನೋ ಅಲ್ಲಿ ಹೋಗ್ತೇವೆ ಅಂತ ಇತ್ಯರ್ಥ ಮಾಡಿಕೊಂಡು ಬಂದಿದ್ದಾರೆ. ಅದರಿಂದಾಗಿ ಪ್ರಯಾತೇತು ಮಹಾರಣ್ಯಂ, ಕಾಡಿಗೆ ಹೋಗ್ತಾ ಇದ್ದಾನೆ ರಾಮ. ಬಭೂವ ನಗರೇ ಮೂರ್ಛಾ ಬಾಲ ಮೂರ್ಛಾ ಜನಸ್ಸಜ ಬಲ ಮೂರ್ಛಾ ಜನಸ್ಸಜ. ಎಷ್ಟೋ ಜನ ರಾಮ ಹೊರಟ ಅಂತ ಕೇಳಿದ ಕೂಡಲೇ ಮೂರ್ಛೆ ಹೋಗ್ತಿದ್ದಾರೆ. ಹೋದ್ನ ರಾಮ ಗಾಡಿಗೆ ಹೋದ್ನ, ಹಾಗಾದರೆ ನಮ್ಮ ಮಾತು ಕೇಳೋದೇ ಇಲ್ವಾ, ರಾಮ ಇಲ್ಲಿರೋದೇ ಇಲ್ವಾ, ಅಯ್ಯೋ ಅಂತ ಮೂರ್ಛೆ ಹೋಗ್ತಾ ಇದ್ದಾರಂತ. ಆ ಸಮಯದಲ್ಲಿ ತತ್ಸಮಾಕುಲ ಸಂಭ್ರಾಂತಂ ಮತ್ತ ಸಂಕುಪಿತ ದ್ವಿಪಂ ಹಯ ಸಂಚಿತ ನಿರ್ಘೋಷಂ ಪುರಮಾಸೀನ್ ಮಹಾಸ್ವನಂ. ಊರಿಡೀ ಒಂದು ಜೋರು ಶಬ್ದ ಅಂತ. ಏನು ಅಂದರೆ ಈ ಕುದುರೆ ಗೀಳಿಡುತ್ತೆ, ಕುದುರೆ ಶಬ್ದ ಮಾಡುತ್ತೆ, ಆನೆ ಗೀಳಿಡುತ್ತೆ, ಈ ಶಬ್ದಗಳಂತೆ. ರಾಮ ಹೊರಟದ್ದು ಅರಮನೆ, ಇದಕ್ಕೆಲ್ಲ ಹೇಗೆ ಗೊತ್ತಾಗತ್ತೆ?
ಗೊತ್ತಾಗತ್ತೆ. ಅದಮಾರು ಮಠದಲ್ಲಿ ಒಬ್ಬರು ಗತಿಗಳಿದ್ದರು, ಅವರ ಹತ್ರ ಒಂದು ಆನೆ ಇತ್ತು. ಅವತ್ತು ಅವರು ಪ್ರಯಾಣ ಮಾಡಿದ್ದಾರೆ, ಆನೆಗೇನೋ ದುಃಖ, ಏನೋ ದುಃಖ. ಸ್ವಲ್ಪ ಹೊತ್ತಾದ್ಮೇಲೆ ಆ ಆನೆಯೂ ಹೋಯ್ತಂತೆ, ಸತ್ತೇ ಹೋಯ್ತು. ಪ್ರಾಣಿಗಳಲ್ಲಿ ಸೂಕ್ಷ್ಮ ಮನಸ್ಥಿತಿ ಇರುತ್ತೆ. ದಿನ ಒಬ್ಬ ವ್ಯಕ್ತಿಯನ್ನ ನೋಡ್ತಾ ಇತ್ತು ಅಂತಂದ್ರೆ ಆ ವ್ಯಕ್ತಿ ಕಾಣದೇ ಇದ್ದಾಗ ಒಬ್ಬಕ್ಕೆ ಒಳಗೊಂದು ವ್ಯಾಕುಲತೆ ಉಂಟಾಗುತ್ತೆ. ರಾಮಚಂದ್ರ ದೇವರ ಈ ಶ್ಲೋಕದಿಂದ ರಾಮಚಂದ್ರ ದೇವರ ದ್ವಿಚಡಿ ಹೇಗಿತ್ತು ಅಂತ ಊಹಿಸ್ಬೋದು. ರಾಮ ದಿನ ಒಂದ್ಸತಿ ಭೇಟಿ ಕೊಡ್ತಾ ಇದ್ದ, ಕುದುರೆಗಳನ್ನು ನೋಡೋದು, ಆನೆಗಳನ್ನು ನೋಡೋದು. ಎಲ್ಲ ಆನೆಗಳು ಕುದುರೆಗಳು ರಾಮ ಹೋಗ್ತಾ ಇದ್ದಾನೆ ಅನ್ನೋದನ್ನ ಆಂತರಿಕವಾಗಿ ಅದಕ್ಕೆ ಸ್ಪಂದನೆ ಕೊಡ್ತಾ ಇದ್ದಾವೆ. ಹೋಗಬಾರದು ಅಂತ ಕೀಡಿಡ್ತಾ ಇದ್ದಾವೆ, ಕುದುರೆಗಳೆಲ್ಲ ಕೇಕೆ ಹಾಕ್ತಾ ಇದ್ದಾವಂತೆ. ಆ ಶಬ್ದ ಇಡೀ ಊರು ತುಂಬ್ತಂತ, ಎಲ್ಲಂದ್ರಲ್ಲಿ ಆ ಶಬ್ದಗಳು, ಜನ ಮೂರ್ಛೆ ಹೋಗುತ್ತವರು ಎಚ್ಚರಾಗ್ತಾ ಇದ್ದಾರೆ, ಅವ್ರಿಗೆ ಕೇಳಿಸ್ತಾ ಇದೆ. ತತ ಸಬಾಲ ವೃದ್ಧ ಸಾಪುರಿ ಪರಮ ಪೀಡಿತ ರಾಮಮೇವ ಅಭಿರುದ್ರಾವ ಧರ್ಮಾರ್ಥ ಸಳಿನಂ ಯಥಾ. ಬೆಟ್ಟದ ಮೇಲೆ ನೀರನ್ನ ಹಾಕಿದ್ರೆ ಯಾವ ರೀತಿ ಕೆಳಗೆ ಝುಳು 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 ಹಿಡಿದು ಬಿಡುತ್ತೋ ಆ ರೀತಿಯಲ್ಲಿ ಜನ ಅವನ ರಥದ ಹಿಂದೆ ಓಡ್ತಿದ್ದಾರಂತೆ, ಹುಚ್ಚೆದ್ದು ಓಡ್ತಿದ್ದಾರಂತೆ. ರಾಮ ಹೋಗ್ಬೇಡ, ರಾಮ ಬಿಡಬೇಡ, ನಮ್ಮನ್ನು ಬಿಟ್ಟು ಹೋಗಬೇಡ, ನಡು ನೀರಿನಲ್ಲಿ ನಮ್ಮನ್ನು ಕೈ ಬಿಡಬೇಡ, ನಮ್ಮನ್ನು ನೀವಿಲ್ಲದ ರಾಜ್ಯದಲ್ಲಿ ತಳ್ಳಬೇಡ, ಹೇಳ್ತಿದ್ದಾರಂತೆ, ಓಡ್ತಿದ್ದಾರಂತೆ ರಾಮನ ಹಿಂದೆ. ಪಾರ್ಶ್ವತಃ ಪೃಷ್ಠತಶ್ಚಾಪಿ ಲಂಬಮಾನಾಃ. ಯಾವ ಜಾಗದಲ್ಲಿ ಎಲ್ಲೋ ಒಂದ್ ಕಡೆ ಓಡ್ತಿಲ್ಲ, ಸರ್ವ ದಿಕ್ಷು ಎಲ್ಲ ದಿಕ್ಕುಗಳಿಂದಲೂ ಓಡಿ ಬರ್ತಾ ಇರ್ತಾರಂತೆ. ರಾಮ ಹೋಗ್ಬೇಡ, ರಾಮ ಹೋಗ್ಬೇಡ, ನಿನ್ನ ಅಪ್ಪನ ಮಾತು ಕೇಳಿ ಹೋಗ್ಬೇಡ ಕಾಡಿಗೆ, ಕಾಡಿನಲ್ಲಿ ನಮ್ಮನ್ನು ನಾನು ಬರ್ತೇವೆ, ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರಂತೆ. ಬಾಷ್ಪ ಪೂರ್ಣ ಮುಖಾಹ, ಕಣ್ಣೀರು ತುಂಬ್ತಾ ಇದೆಯಂತೆ ಅಲ್ಲಿದ್ದ ಜನರಿಗೆ, ಅಳತಾ ಇದ್ದಾರಂತೆ. ಯಾಕೆ ಹೀಗೆ ಮಾಡ್ತಿದ್ದೆ ರಾಮ? ಸಹಜ ಅಲ್ವಾ, ಒಬ್ಬ ವ್ಯಕ್ತಿಯ ಸಂತೋಷಕ್ಕೋಸ್ಕರ ಇಷ್ಟು ಜನರನ್ನು ದುಃಖಿತರನ್ನಾಗಿ ಮಾಡೋದು ಸಹಜ ಸಾಮಾನ್ಯವಾ? ಯಾಕೆ ಮಾಡ್ತಾ ಇದ್ದೀಯ ಹೀಗೆ ರಾಮ ಹೇಳ್ತಾರಂತೆ. ಸುಮಂತ್ರು ನಿಂತ್ಕೋ, ಆ ಹಗ್ಗವನ್ನ ಹಿಡಿದೇಳಿ ಕುದುರೆಗಳಿಗೆ, ಒಮ್ಮೆ ಬಿಟ್ರೆ ಪುನಃ ಲಗಾಮ್ ಹಿಡಿಯೋ ತನಕ ಓಡದೆ ಬಿಡುವುದಿಲ್ಲ, ನಿಲ್ಲುವುದಿಲ್ಲ, ಒಂದ್ ಕಡೆ ನಿಲ್ಲುವುದಿಲ್ಲ. ಕುದುರೆ ಓಡ್ತಾ ಇದೆ, ರಥ ಹಿಂದೆ ವೇಗವಾಗಿ ಹೋಗ್ತಾ ಇದೆ, ಲಗಾಮ್ ಹಿಡಿ ಅಂತ ಹೇಳ್ತಾರಂತೆ ಜನ. ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಜನ ಕಿರಿಸುತ್ತಾರಂತೆ, ಅದನ್ನ ಹಿಡಿ, ಅದನ್ನ ಎಳಿ, ಅದನ್ನ ಎಳಿ, ರಾಮನ ಹೋಗ್ಲಿಕ್ಕೆ ಬಿಡಬೇಡ ಅಂತ. ಮೂರ್ಛೆ ಹೋದ ಜನರೆಲ್ಲ ಎಚ್ಚೆತ್ತುಕೊಂಡವರು ಹೇಳ್ತಾ ಇದ್ದಾರಂತೆ. ಸೂತಯಾಹಿ ಶನೈಃ ಶನೈಃ, ಹೋಗಿ ಮುಂದಕ್ಕೆ ಹೋಗು ರಾಮ ಹೇಳ್ತಾರ, ಮುಂದಕ್ಕೆ ಹೋಗು ರಾಮನ ಮಾತು, ಮುಂದಕ್ಕೆ ಹೋಗು ಅಂತ ಜನರು ನಿಲ್ಲಿಸು ಅಂತ ಹೇಳ್ತಾ ಇದ್ದಾರಂತೆ. ಜನ ಯಾಕೆ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ? ಒಂದು ಮಾತನ್ನ ಹೇಳ್ತಾರ, ಅದು ಕಣ್ಣೀರಿಂದ ಗೊತ್ತಾಗುದಿಲ್ಲ ಕೆಲವು ಸತಿ. ಎಲ್ಲಿದ್ದೆ? ಕೃಷ್ಣ ಕೃಷ್ಣ ಕೃಷ್ಣ, ರಾಮ ನಿಲ್ಲಿಸು ಗಾಡಿಯನ್ನ, ಯಾಕೆಂದ್ರೆ ಮುಖಂ ರಕ್ಷ್ಯಾಮ ರಾಮಸ್ಯ ದುರ್ದರ್ಶನೋ ಭವಿಷ್ಯತಿ. ನಾಳೆ ನಾನು ಬದುಕ್ತೇನೋ ಇಲ್ವೋ ಗೊತ್ತಿಲ್ಲ, ರಾಮನ ಮುಖವನ್ನು ಈಗ ಕಾಣಲಿಲ್ಲ ಅಂದ್ರೆ ಮತ್ತೆ ಅವತ್ತು ಕಾಣೋದಿಲ್ಲ, ಅದು ರಾಮನ ಮುಖ ಕಾಣಬೇಕು ನನಗೆ, ನಿಲ್ಲಿಸು ರಥವನ್ನ ಅಂತ ಕೇಳ್ತಾ ಇದ್ದಾರಂತೆ. ರಥ ನಿಲ್ಲಿಸ್ಲಿಲ್ಲಂತೆ, ಮುಂದಕ್ಕೆ ಹೋಗ್ತಾ ಇದ್ದಾನಂತೆ. ರಾಮನನ್ನ ಹಡೆದ ತಾಯಿಯ ಹೃದಯ ಹೃದಯನ ಅಂತ ಕೇಳ್ತಾರಂತೆ. ಬಹುಶಃ ಕಬ್ಬಿಣದಿಂದ ಮಾಡಿರಬೇಕು ಜನರ ಮಾತು. ಆಯಸಂ ಹೃದಯಂ ನೂನಂ ರಾಮ ಮಾತುರು ಅಸಂಶಯ, ರಾಮನ ತಾಯಿಯ ಹೃದಯ ಕಬ್ಬಿಣದಿಂದ ಮಾಡಿದ್ದಾರೆ. ರಾಮ ಹೋಗ್ತಾ ಇದ್ದಾನೆ ಅಂದ್ರೆ ಎದೆ ಒಡ್ಕೊಂಡಿಲ್ಲ, ಅವಳ ಎದೆ ಒಡಿಲಿಲ್ಲ ಅಂತಂದ್ರೆ ಇದು ಕಬ್ಬಿಣದಿಂದ ಮಾಡಿದ್ದಾರೆ ಅಂತ ಬೈತಾ ಇದ್ದಾರಂತೆ. ಸೀತಾದೇವಿ ಕೆಲವರಿಗೆ ಕಂಡ್ರಂತು, ಕೆಲವರಿಗೆ ಲಕ್ಷ್ಮಣ ಕಂಡ್ರಂತು. ಸೀತಾದೇವಿ ಕಂಡಾಗ ಸೀತಾದೇವಿಯ ಬಗ್ಗೆ ಮಾತಾಡ್ತಾ ಇದ್ದಾರಂತೆ. ಓಹೋ ಸೀತೆಯಂತ ಪುಣ್ಯವತಿ ನೋಡಿ, ಏಷಾ ಹಿತೇ ಬುದ್ಧಿ, ಅಲ್ಲ ಸೀತೆಯಂತಹ ಪುಣ್ಯವತಿ ನೋಡಿ,
ನೆರಳು ಹೇಗೆ ಮನುಷ್ಯರನ್ನ ಹಿಂಬಾಲಿಸುತ್ತೋ ಹಾಗೆ ರಾಮನನ್ನ ಹಿಂಬಾಲಿಸ್ತಾ ಇದ್ದಾಳೆ. ಇಂತಹ ಪತ್ನಿ ಇರಬೇಕು, ಇಂಥವನಿಗೆ ರಾಮನ ಪತ್ನಿಯಾಗಿ ಸಿಕ್ಕಿದ್ದು ಅಂಥದ್ದನ್ನು ನೋಡಲಿಕ್ಕೆ ನಮಗೆ ಪುಣ್ಯ. ಅಂಥದ್ದು ಎಂತಹ ಪರಿಸ್ಥಿತಿಯಲ್ಲೂ ರಾಮನನ್ನು ಬಿಡಲಿಲ್ವಲ್ಲ ಅಂತ ಸೀತೆಯನ್ನು ಕೆಲವರು ಹೊಗಳ್ತಾ ಇದ್ದಾರೆ, ಲಕ್ಷ್ಮಣನನ್ನು ಹೊಗಳ್ತಾ ಇದ್ದಾರಂತೆ ಕೆಲವರು. ಮಹತ್ತೇಶಾಹಿತೇ ಬುದ್ಧಿ, ರಾಮನ ಹಿಂದೆ ಹೋಗ್ಬೇಕು ಅಂತ ವರದ. ತಾನು ಹೋಗ್ಬೇಕು ಅಂತ ಯಾರು ಕೇಳಿಲ್ಲ, ಆದರೂ ರಾಮನ ಹಿಂದೆ ತಾನು ಹೋಗ್ಬೇಕು ಅನ್ನೋ ಬುದ್ಧಿಯನ್ನ ಮಾಡಿದ್ದೆ ಲಕ್ಷ್ಮಣ. ಗೆದ್ದೆ ಜೀವನದಲ್ಲಿ ನೀನು ಈ ಬುದ್ಧಿಯನ್ನ ಮಾಡಿದ್ದಲ್ವಾ, ಈ ಬುದ್ಧಿ ಇನ್ನು ಸ್ವರ್ಗ ಕರ್ಕೊಂಡು ಹೋಗುತ್ತೆ. ನಮಗೆ ಯಾರಿಗೂ ಈ ಸೌಭಾಗ್ಯ ಇಲ್ಲ, ಇವತ್ತು ರಾಮನ ಜೊತೆ ಹೋಗುವ ಸೌಭಾಗ್ಯ ನನಗೆ ಯಾರಿಗೂ ಇಲ್ಲ. ಅಂದ್ರೆ ನಿನಗೆ ಸಿಕ್ಕಿದೆ, ಏಷ ಸ್ವರ್ಗಸ್ಯ ಮಾರ್ಗಶ್ಚ ಏತದ ಅನುಗಚ್ಚಿಸಿ, ಸ್ವರ್ಗಕ್ಕೆ ಹೋಗ್ತಕ್ಕಂಥವನಾಗಿದ್ದೀಯ ಅಂತ ಅಷ್ಟೆಲ್ಲ ಆಗುತ್ತಾ ಇರಬೇಕಾದ್ರೆ ದಶರಥ ಒಳ ಕುದಿತಾ ಇದ್ದಾನೆ. ಆಗಲಿಲ್ಲ ದಶರಥನಿಗೆ, ಮಗನನ್ನು ನೋಡಬೇಕು ಅಂತ ಮತ್ತೆ ಬಂತು, ನಿಲ್ಲಿಸಬೇಕು ಸುಮಂತ್ರನ ಅಂತ ಬಂತು. ಹೋಗಬೇಡ ಅಂತ ಮೊಟ್ಟ ಮೊದಲ ಬಾರಿಗೆ ಹೇಳಲಿಕ್ಕೆ ಮತ್ತೆ ಜೋರಾಗಿ ಎದ್ದು ಬಂದಂತೆ, ಓಡಿ ಬಂದಂತೆ ದಾರಿಯಲ್ಲಿ. ರಾಜ ರಾಜಭವನದಿಂದ ಓಡಿ ದಾರಿಗೆ ಬಂದು ಬೀಳ್ತಾ ಇದ್ದಾನಂತೆ. ಅಲ್ಲಿ ಬಿದ್ದಾಗ ಓ ರಾಜ ಬಿದ್ದ ಅಂತ ಯಾರು ಅಂದಿಲ್ಲ. ರಾಮ ನಿನ್ನ ತಾಯಿಯನ್ನು ನೋಡು, ನಿನ್ನ ತಂದೆಯನ್ನು ನೋಡು, ರಾಮ ಯಾಕೆ ಹೋಗ್ತಾ ಇದ್ದೀಯಾ ಅಂತ ಎಲ್ಲರೂ ಅಳತಿದ್ದಾರಂತೆ. ಎಲ್ಲ ಹೆಂಗಸಿನ ಜೊತೆ ಕೂಡ್ಕೊಂಡು ಓಡಿ ಬರ್ತಾ ಇದ್ದಾನೆ. ಪಿತಾ ಹಿ ರಾಜ ಕಾಕುಸ್ತಃ ಶ್ರೀಮಾನ್ ಸನ್ನಗತಸ್ತದ ಉಭವು ಪರಿಪೂರ್ಣ ಶಶಿಕಾಲೇ ಅಂತ ಎಲ್ಲವನ್ನು ಹೇಳ್ತಾ ಇದ್ದಾನಂತೆ. ಬಂದು ದಾರಿಯಲ್ಲಿ ಬೀಳ್ತಾ ಇದ್ದಾನಂತೆ. ರಾಮೋ ಯಾಹೀತಿ ತಂ ಸೂತಂ ತಿಷ್ಠೇದಿತಿ ಜನಸ್ತದ. ರಾಮ ಮುಂದೆ ಹೋಗು ಅಂತ ಹೇಳ್ತಾ ಇದ್ದಾನೆ, ಜನ ನಿಲ್ಲು ಅಂತ ಹೇಳ್ತಾ ಇದ್ದಾರೆ. ಸುಮಂತ್ರನಿಗೆ ಏನು ಮಾಡಬೇಕು ಅಂತ ತೋರಿಸ್ತಾರೆ, ಹೋಗಲೋ ಇಲ್ಲೇ ನಿಲ್ಲನೋ. ಉಭಯನಾಶಕ ಸೂತಃ ಮುಂದೆ ಹೋಗ್ಲಿಕ್ಕೂ ಸಮರ್ಥನಾಗಲಿಲ್ಲ, ಅಲ್ಲಿ ನಿಲ್ಲಿಸ್ಲಿಕ್ಕೂ ಸಮರ್ಥನಾಗಲಿಲ್ಲ. ಅದರಿಂದಾಗಿ ಆ ಸಮಯದಲ್ಲಿ ಏನಾಯಿತು ಅಂತ ಕೇಳಿದ್ರೆ ಬಹಳ ಚೆನ್ನಾಗಿದೆ, ಎಂಥ ಚೆನ್ನಾಗಿದೆ ಈ ಕಾವ್ಯ ಗ್ರಂಥ. ರಥ ವೇಗವಾಗಿ ಹೋಗಬೇಕಾದ್ರೆ ಕುದುರೆಗಳಿಗೆ ನಾಲ್ಕು ಕಾಲಿರುತ್ತೆ, ನಾಲ್ಕು ಕಾಲುಗಳಲ್ಲಿ ಮಣ್ಣನ್ನು ಕೆದರುತ್ತಾ ಇರಬೇಕಾದ್ರೆ ದೊಡ್ಡ ಧೂಳು ಎದ್ದೇಳುತ್ತೆ. ಅಂದರೆ ಆ ರಾತ್ರಿ ಸಮಯದಲ್ಲಿ ಆ ಅಯೋಧ್ಯೆಯಲ್ಲಿ ಯಾವ ಮಣ್ಣೂ ಎದ್ದೇಳಿಲ್ಲ, ಒಂದೇ ಒಂದು ಕಣ ಮೇಲೆ ಹೇಳಿಲ್ಲಂತೆ. ಕಾರಣ ಹೇಳ್ತಾರೆ, ನಿರ್ಗಚ್ಛತಿ ಮಹಾಬಾಹೋ ರಾಮೇ ಪೌರಜನಾಶ್ರುಭಿ ಪತಿತೈ ಅಭ್ಯವಹಿತಂ ಪ್ರಾಣನಾಶ ಮಹಾರಾಜ. ಎಲ್ಲರ ಕಣ್ಣೀರು ಒದ್ದೆ ಆದಂತಹ ಭೂಮಿಯಿಂದ ಒಂದೇ ಒಂದು ರಜಕಣ ಮೇಲೆ ಹೇಳಿಲ್ವಂತೆ. ಆ ರೀತಿಯಲ್ಲಿ ಅಯೋಧ್ಯ ಪಟ್ಟಣ ಇದೆಯಂತೆ. ಇಷ್ಟೆಲ್ಲ ಆದಮೇಲೆ ತನ್ನ ತಾಯಿ ಓಡಿ ಬರ್ತಾ ಇದ್ದಾಳಂತೆ, ಕೌಶಲ್ಯಕ್ಕೆ ತಡಲಿಕ್ಕಾಗಲಿಲ್ಲ, ಓಡಿ ಓಡಿ ಬರ್ತಾ ಇದ್ದಾಳಂತೆ, ಓಡ್ಲಿಕ್ಕಾಗದೆ ಬೀಳ್ತಾ ಇದ್ದಾಳಂತೆ. ನಿಪಪಾತ ದುಃಖೇನ ಕೃತಮೂಲ ಇವ ಧ್ರುಮಃ. ಬೇರ್ ಕಡಿದ್ರೆ ಮರ ಹೇಗೆ ನೆಲ ತಕ್ಷಣ ಕಚ್ಚುತ್ತೋ ಆ ರೀತಿಯಲ್ಲಿ ಬೀಳ್ತಾ ಇದ್ದಾಳಂತೆ. ಹಾರಾಮೇತಿ ಧನಾಹ್ಯಚಿತ್ ರಾಮ ಮಾತೇತಿ ಚಾಪರೆ. ಹೇ ಕೌಸಲ್ಯೆ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಕೆಲವರು ರಾಮ ನಿನ್ನ ತಾಯಿಯನ್ನು ನೋಡು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರು ಏನೇ ಹೇಳಿದರೂ ಕೂಡ ರಾಮಚಂದ್ರ ದೇವರ ಮನಸ್ಸು ಕ್ಷಣ ಮಾತ್ರಕ್ಕೂ ಅಯೋಧ್ಯೆಗೆ ವಾಪಸ್ ತೆರಳೋಣ ಅಂತ ತಿಳಿದಿಲ್ವಂತೆ. ಇದು ಧರ್ಮರಿ, ತಂದೆ ಮಾತು ಉಳಿಸ್ಲಿಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದೇನೆ, ತೆಗೆದುಕೊಂಡು ನಿರ್ಧಾರವನ್ನು ನಿಭಾಯಿಸುವಾಗ ಎಷ್ಟೇ ತೊಂದರೆ ಬರಲಿ ಅದನ್ನು ಪರಿಪಾಲಿಸಬೇಕಾದ್ದು ಧೀರನ ವೀರನ ದೊಡ್ಡ ನಾಯಕನ ಕೆಲಸ ಕರ್ತವ್ಯ. ತಿರುಗಲಿಲ್ಲ ಮನಸ್ಸು. ರಾಜಾನಂ ಮಾತರಂ ಚೈವ ತದರ್ಶಾನುಗತೌಪಥಿ ಸಬದ್ಧ ಇವ ಪಾಶೇನ. ಕಿಶೋರೋ ಮಾತರಂ ಗಚ. ಮಕ್ಕಳನ್ನು ಹೇಗೆ ತಾಯಿ ಕಟ್ಟಾಕ್ತಾಳೋ ಧರ್ಮ ರಾಮನನ್ನು ಬದ್ಧ ಕಟ್ಟಾಕ್ಬಿಡ್ತಂತೆ. ತಿರುಗಿ ನೋಡಿ ತನ್ನ ತಾಯಿ ತಂದೆ ನೋಡಬೇಕು ಅಂತ ಒಳಗಿದೆ, ಅದರ ಧರ್ಮಾಚರಣೆ. ಕಾಡಿಗೆ ಹೋಗ್ತೇನೆ ಅಂದರೆ ಹೋಗ್ತೇನೆ, ಇದನ್ನು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಬೇಕು. ನಾನು ಕೆಲಸ ಮಾಡ್ತೀನಿ ಅಂತ ಏನೇನು ಸಮಸ್ಯೆ ಬರ್ಬೋದು ಇದೆಲ್ಲ ಬರುತ್ತೆ ಅಂತ ನಿಶ್ಚಿತವಾಗಿತ್ತು. ಅದರಿಂದಾಗಿ ದೃಷ್ಟ್ವಾ ಸಂಚೋದಯಾಮಾಸ ಶೀಘ್ರಂ ಯಾಹಿ ಸಾರಥಿಂ ಸಾರಥಿ. ಬೇಗ ಹೋಗು, ಇನ್ನಿಷ್ಟು ಬೇಗ ಹೋಗು.
ಅಲ್ಲ, ಒಂದು ಸಮಸ್ಯೆ ಬರುತ್ತೆ ಅವನಿಗೆ. ಏನಂದ್ರೆ ಮುಂದಕ್ಕೆ ಹೋಗು ಅಂತ ರಾಮ ಹೇಳ್ತಾ ಇದ್ದಾನೆ, ನಿಲ್ಲು ಅಂತ ರಾಜ ಹೇಳ್ತಾ ಇದ್ದಾನೆ. ರಾಜನ ಮಂತ್ರಿ ಆದವನು ಯಾರು ಮಾತನ್ನು ಕೇಳಬೇಕು? ರಾಜಾಜ್ಞೆಯನ್ನು ಕೇಳಬೇಕಲ್ವ. ಆದರೆ ರಾಜಾಜ್ಞೆಯನ್ನು ಮೀರಿ ಯುವರಾಜನೂ ಅಳದೇ ಇರುವಂತಹ ರಾಮನ ಮಾತನ್ನು ಕೇಳ್ತಾ ಇದ್ದಾನೆ. ಮುಂದೆ ಒಳಗೆ ಬಂದಾಗ ರಾಜ ಮುಂದೆ ಏನಾದರೂ ನನ್ನ ದಂಡನೆ ಕೊಟ್ಟರೆ, ಬೈದರೆ ಆ ಪ್ರಶ್ನೆಗೂ ಒಂದು ಉತ್ತರ ಕೊಡ್ತಾನೆ. ಆ ಪ್ರಶ್ನೆಗೆ ರಾಜ ಎಲ್ಲರೂ ಅಳ್ತಾ ಇದ್ದಾರೆ. ನಿಜ, ರಾಜ ಚುಕ್ರೋಷ ತಿಷ್ಠೇತಿ, ರಾಜ ನಿಲ್ಲು ಅಂತ ಹೇಳ್ತಾ ಇದ್ದಾನೆ. ಯಾಗಿ ಯಾಗಿ ಇತಿ ರಾಘವ, ರಾಮ ಹೋಗು ಅಂತ ಹೇಳ್ತಾ ಇದ್ದಾನೆ. ನಿಲ್ಲಬೇಕು, ಹೋಗಬೇಕು. ಸುಮಂತ್ರಿಗೆ ಇದರ ಸಂಶಯ ಬಂದಾಗ ರಾಮಚಂದ್ರ ದೇವರು ಪರಿಹಾರ ಮಾಡ್ತಾರಂತೆ. ಸುಮಂತ್ರಸ್ಯ ಬಹು ಆತ್ಮ ಚಕ್ರಯೋರಿವ ಚಾಂತರಂ, ಎರಡು ಚಕ್ರಗಳ ಮಧ್ಯದಲ್ಲಿ ಸಿಕ್ಕಿಬಿದ್ದ ಮನುಷ್ಯನಂತೆ ಆಗಿದ್ದಾನೆ ಸುಮಂತ್ರು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆ ಸಮಯದಲ್ಲಿ ರಾಮಚಂದ್ರದೇವರು ಹೇಳ್ತಾರಂತೆ, ನಾಶ್ರೌಷಮಿತಿ ರಾಜಾನಂ ಉಪಲಬ್ಧೋಪಿ ವಕ್ಷಸಿ, ನೀನು ವಾಪಸ್ ರಾಜ್ಯಕ್ಕೆ ಹೋದಾಗ ತಂದೆ ಯಾಕೆ ನನ್ನ ಮಾತನ್ನು ಕೇಳಲಿಲ್ಲ, ನಿಲ್ಲು ನಿಲ್ಲು ಅಂತ ಹೇಳಿದಾಗಲೂ ನನ್ನ ಮಾತನ್ನು ಯಾಕೆ ಕೇಳಲಿಲ್ಲ ಅಂತಂದರೆ ನನಗದು ಕೇಳಿಸ್ತಿಲ್ಲ ಅಂತ ನೀನು ಹೇಳಬೇಕು, ನನಗದು ಕೇಳಿಸ್ತಿಲ್ಲ ಅಂತ ನೀನು ಹೇಳಬೇಕು. ಚಿರಂ ದುಃಖಸ್ಯ ಪಾಪಿಷ್ಠಂ ಇದಿ ರಾಮಸ್ತಮ ಬ್ರವೀತ್. ಈ ರಾಮ ಒಂದು ಕ್ಷಣ ಇಲ್ಲಿದ್ರು ಎಂಥ ಪಾಪಿಷ್ಠ ರಾಮ ಅಂದರೆ ಎಲ್ಲರಿಗೂ ದುಃಖ ಕೊಡ್ತಾ ಇದ್ದಾನೆ ಹೊರತಾಗ್ಯೂ, ಇಲ್ಲಿ ನಾ ಇಲ್ಲಿದ್ರೆ ಯಾರಿಗೂ ದುಃಖ ಕಮ್ಮಿ ಆಗಲ್ಲ. ನಾ ಇಲ್ಲೊಂದು ಕ್ಷಣ ನಿಂತೆ ಅಂತಂದರೆ, ರಾಜಾಜ್ಞೆ ನಿಲ್ಲಿಸು ಅಂತ ನಿಂತೆ ಅಂತಂದರೆ ಪುನಃ ಎಲ್ರಿಗೂ ದುಃಖ ಆಗತ್ತೆ ಹೊರತಾಗ್ಯೂ, ಯಾರಿಗೂ ದುಃಖ ಶಮನ ಆಗೋದಿಲ್ಲ, ಅದರಿಂದ ನನ್ನಿಂದ ದುಃಖ ಹೆಚ್ಚಾಗುತ್ತೆ. ಅದರಿಂದಾಗಿ ನೀನು ವಾಪಸ್ ನೀನು ಅರಣ್ಯವನ್ನು ಬಿಟ್ಟು ಮತ್ತೆ ಅಯೋಧ್ಯೆಗೆ ಬಂದಾಗ ಯಾಕೆ ನಿಲ್ಲಿಸ್ತಿಲ್ಲ ಅಂತ ನನ್ನ ಅಪ್ಪ ಏನಾದ್ರು ಕೇಳಿದ್ರೆ ನನಗೆ ಅದನ್ನು ಕೇಳಿಸ್ತಿಲ್ಲ ಅಂತ ಉತ್ತರ ಕೊಡಬೇಕು ಅಂತ ರಾಮಚಂದ್ರ ದೇವರು ಹೇಳ್ತಾ ಇದ್ದಾರಂತೆ. ಯಮಿಚ್ಛೇತ್, ಇಷ್ಟ ಆದ ಮೇಲೆ ಒಂದಿಷ್ಟು ಜನ ಓಡಿ ಹೋಗಿದ್ರು ಮಂತ್ರಿಗಳು ಅವನ ಹಿಂದೆ. ಆಯ್ತು, ಇನ್ನು ನಿಲ್ಲೋದಿಲ್ಲ ಗಾಡಿ ಅಂತ ಗೊತ್ತಾಗಿ ಪುನಃ ತಿರುಗಿ ಬರ್ತಾ ಇದ್ದಾನೆ ರಾಜನ ಬಳಿ. ರಾಜನ ಬಳಿ ತಿರುಗಿ ಬಂದು ಬರ್ತಾ ಇದ್ದಾನ. ಇಷ್ಟು ಚೆನ್ನಾಗಿ ಚಿತ್ರಿಸ್ಕೊಡ್ತಾರೆ ನೋಡ್ರಿ, ರಾಜನ ಅಮಾತ್ಯರು ಅಂದರೆ ಮಂತ್ರಿಗಳೆಲ್ಲ ತಿರುಗಿ ಬಂದರು ರಾಜನ ಪರಿಸ್ಥಿತಿಯನ್ನು ನೋಡಲಿಕ್ಕೆ, ಜನ ಯಾರು ಬರಲಿಲ್ಲ ಅಂತ. ಮಂತ್ರಿಗಳು ಮಾತ್ರ ಬಂದರು, ಜನ ಎಲ್ಲ ಓಡ್ತಾ ಇದ್ದಾರಂತೆ. ಇನ್ನು ಜನರಿಗೆ ರಾಮ ಬೇಕೇ ಹೊರತು ಈ ರಾಜ್ಯದ ವೈಭವ ಯಾವುದು ಬೇಡ, ರಾಮ ಬೇಕು. ಅಂದಾಗಿ ಎಲ್ಲ ಹೋದ್ರಂತೆ, ಇವರು ಮಾತ್ರ ಬರ್ತಾ ಇದ್ದಾರಂತೆ. ಬಂದು ಒಂದು ಮಾತಾಡ್ತಿದ್ದಾರಂತೆ. ಏನಂದ್ರೆ, ಯಮಿಚ್ಛೇತ್ ಪುನರಾಯಾತಂ ನೈನಂ ದೂರಮಿ ಅನುವ್ರಜೇತ್. ರಾಜ